ಆತ್ಮ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ದೈಜಿವಲ್ 247. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ನಾನು ಅಲ್ವಿಂದ ಅಂತಿ ಪೆರ್ನಾಲು. ಚುನಾವಣೆ ಆಯೋಗ ಚುನಾವಣೆಯನ್ನು ಘೋಷಿಸಲಿಲ್ಲ, ಆದರೂ ಕೂಡ ಅಘೋಷಿತ ಚುನಾವಣೆಯ ತಯಾರಿ ಆಗುತ್ತಾ ಇದೆ. ಬೆಂಗಳೂರಿನಿಂದ ಹಳ್ಳಿಯ ಮೂಲೆ ಮೂಲೆ ತನಕವೂ ಕೂಡ ಬೇರೆ ಬೇರೆ ರೀತಿಯಂತಹ ಒಂದು ಸಮಾವೇಶಗಳು ನಡೀತವೆ, ಜಾತ್ರೆಗಳು ನಡೀತವೆ, ಸಂಘಟನೆಗಳು ನಡೀತವೆ, ಅಲ್ಲಲ್ಲಿ ರ್ಯಾಲಿಗಳು ಎಲ್ಲವೂ ಕೂಡ ನಡೀತವೆ. ಈ ನಡುವೆ ಸರ್ಕಾರಿ ಉದ್ಯೋಗಿಗಳು ಒಂದು ದಿವಸದ ಮುಷ್ಕರ ಅನಿಯಮಿತ ಅಂತ ಹೇಳಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡರು. ಯಾವಾಗ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಆಗದಂಥ ಕೆಲಸಗಳೆಲ್ಲ ಆಗ್ತವೆ ಎಂಬುದಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಇದೆ. ಒಂದು ಸಣ್ಣ ಗ್ರಾಮ ಇದೆ ಕುಂದಾಪುರದಿಂದ ಒಳಗೆ, ಒಂದು ಕಾಡು ಸಮೀಪ ಇರುವಂತಹ ಊರು, ಅದಕ್ಕೆ ಮಡಾಮಕ್ಕಿ ಅಂತ ಹೇಳ್ಕೊಳ್ತೇವೆ. ಮಡಾಮಕ್ಕಿಯಲ್ಲಿ ಕ್ಷೇತ್ರ ಮಹಾತ್ಮೆ ಅಂತೇಳಿ ಯಕ್ಷಗಾನದಲ್ಲಿ ತಾವು ಕೇಳಿದಿರ್ಬೋದು ಆ ಊರಿನ ಬಗ್ಗೆ. ಆ ಮಡಾಮಕ್ಕಿ ದೇಶವು ಅಮೃತ ಕಾಲದಲ್ಲಿದೆ ಅಂತ ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿ. ಇನ್ನು ಮುಂದಕ್ಕೆ 2047ರಲ್ಲಿ ನಮಗೆ 100 ವರ್ಷ ಸಿಗುತ್ತೆ. ಅಷ್ಟರೊಳಗೆ ನಾವು ಸಮೃದ್ಧ ಭರಿತವಾದಂಥ ಭಾರತ ಆಗಬೇಕು, ಡೆವಲಪ್ಡ್ ನೇಷನ್ ಆಗಬೇಕು ಅಂತ ಹೇಳಿ ಭಾಷಣಗಳಲ್ಲಿ ಆವಾಗವಾಗ ಕೇಳ್ತಾ ಇದ್ದೇವೆ. ಆದರೆ ಮೂಲಭೂತ ಸೌಕರ್ಯದಿಂದ ಮಡಾಮಕ್ಕಿ ಗ್ರಾಮ ಹಿಂದುಳಿದಿದೆ, ನಮಗೆ ಸ್ವಾತಂತ್ರ್ಯವೇ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಯುವಕರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರ ಗ್ರಾಮದ ಪರಿಸ್ಥಿತಿಯನ್ನು ಹೇಳುವ ಮೊದಲು ಹೇಳ್ತಾರೆ, ಸರ್ ಸಾರಿ, ಈ ಸರಿ ಖಂಡಿತ ನಾವು ಓಟ್ ಹಾಕೋಲ್ಲ, ಚುನಾವಣೆಗೆ ನಾವು ಬರುವುದಿಲ್ಲ ಅಥವಾ ಮತ ಹಾಕೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಜಿಗುಪ್ಸೆ ಯಾಕೆ ಉದಯಿಸಿತು? ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಮಡಮಕ್ಕಿಯಿಂದ ಸುಮನ್ ಶೆಟ್ಟಿ ಮತ್ತು ರಾಘವೇಂದ್ರ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾನೆ. ಸುಮನ್ ಶೆಟ್ಟಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು 75 ವರ್ಷ ಆಯಿತು. ನಿಮ್ಮ ಊರಲ್ಲಿಯೂ ಕೂಡ, ನಿಮ್ಮ ಮನೆ ಮನೆಗಳಲ್ಲಿ ಕೂಡ ಭಾರತದ ತ್ರಿವರ್ಣ ಧ್ವಜವನ್ನು ತಾವು ಅರಳಿಸಿದ್ದೀರಿ ಅಂತೇಳಿ ನಾನು ನಂಬ್ಕೊಳ್ತೇನೆ. ಆದರೆ ಯಾಕೆ ಹೇಳ್ಕೊಳ್ತೀರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತೇಳಿ? ಯಾರ ಗುಲಾಮಗಿರಿಯನ್ನು ಮಾಡ್ತಿದ್ದೀರಿ ನೀವು? ಯಾಕೆ ನಾವು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ಕೊಂತಿದ್ದೀವಲ್ಲ ಸರ್, ನಮ್ಮ ಗ್ರಾಮ ಇವತ್ತು ಕಡು ಗ್ರಾಮೀಣ ಪ್ರದೇಶದಲ್ಲಿರುವಂತ ಒಂದು ಗ್ರಾಮ, ಕುಗ್ರಾಮ. ಆ ಗ್ರಾಮದಲ್ಲಿ ನಮ್ಮ ಊರೇನಿದೆ, ಒಂದು ಕಾಡಿನ ಅಂಚಲ್ಲಿರುವಂತ ಪ್ರದೇಶ. ಹಂಜ, ಎಡಮಲ್ಲೆ, ಕಾರಿಮನೆ, ಕುಂಟಾಮಕ್ಕಿ ಅನ್ನುವಂತ ಭಾಗಗಳು ಮಡಾಮಕ್ಕಿ ಗ್ರಾಮದಲ್ಲಿ ಕಾಡಿನ ಅಂಚಲ್ಲಿ ಬರುವಂತ ಪ್ರದೇಶಗಳು. ಇಲ್ಲಿ ಇವತ್ತು ಕಾಡಿನ ಅಂಚು ಅಂತ ಹೇಳಿದ್ರೆ ನಮ್ಮ ಕೆಲವು ಜನರಿಗೂ ಕಾಂತಾರ ನೋಡಿ ಆದ್ರೂ ಕೂಡ ಗೊತ್ತಾಗಿರಬಹುದು ಒಂದು ಕಾಡಿನ ಅಂಚು ಜಾಗ ಹೇಗಿರುತ್ತೆ ಅಂತ. ಖಂಡಿತ ಖಂಡಿತ ಸರ್, ಖಂಡಿತ. ಇಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ನೀವು ಹೇಳ್ತಿದ್ರೆ ಹಾಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಪ್ರಮುಖವಾಗಿ ಜನರಿಗೆ ಬೇಕಾಗುವುದು ಮೂಲ ಸೌಕರ್ಯ. ಹೌದು, ಮೂಲ ಸೌಕರ್ಯದಲ್ಲಿ ಅದು ರಸ್ತೆ, ನೆಟ್ವರ್ಕ್ ಸಮಸ್ಯೆ, ವಿದ್ಯುತ್, ಕುಡಿಯುವ ನೀರು, ಮನೆ, ಹಕ್ಕುಪತ್ರ. ಇದು ಅಲ್ಲಿ ಇವತ್ತು ಆ ಪ್ರದೇಶದಲ್ಲಿ ಜನರು ಇವತ್ತೊಂದು 500-600 ಜನರು ವಾಸಿಸ್ತಾ ಇದ್ದಾರೆ. ಒಂದು 100-200 ಕುಟುಂಬಗಳು ಇದಾವೆ ಅಲ್ಲಿ. ಅವರೆಲ್ಲರೂ ಇವತ್ತು ಪ್ರಮುಖವಾಗಿ ನಂಬಿಕೊಂಡಿರುವಂತದ್ದು ಕೃಷಿಯನ್ನ, ಹಾಗೆ ಕೂಲಿಯನ್ನ ಮಾಡಿಕೊಂಡು ಬದುಕ್ತಾ ಇರುವಂತದ್ದು. ಆದ್ರೆ ಸರಿಸುಮಾರು 40-45 ವರ್ಷದಿಂದ ನಮಗ್ ಗೊತ್ತಿರೋ ಹಾಗೆ ಆ ಮನವಿಯನ್ನ ಮಾಡ್ಕೊಂಡು ಬಾಲ್ಯದಿಂದ ಈ ಹಂತದವರೆಗೆ ನೀವು ಕಣ್ಣಾರೆ ಕಂಡಿದ್ದ ಹಾಗೆ ಅಥವಾ ನಾವು ತಿಳ್ಕೊಂಡ ಹಾಗೆ ನಮ್ಮ ಹಿರಿಯರಿಂದ ಎಷ್ಟೇ ಮನವಿಯನ್ನ ಮಾಡ್ಕೊಂಡ್ರು, ಅದು ಉನ್ನತ ಮಟ್ಟದ ಜನಪ್ರತಿನಿಧಿಗಳಿಗಾಗಿರ್ಬೋದು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಮೂಲ ಸೌಕರ್ಯ ನಮ್ಗೆ ದೊರಕಿಲ್ಲ ಇಲ್ಲಿವರೆಗೂ. ನಮ್ಮ ರಸ್ತೆಯಲ್ಲಿ ನೀವು ಒಮ್ಮೆ ಬಂದು ನೋಡಿದ್ರೆ ಸರ್, ಇವತ್ತು ಮಳೆಗಾಲದಲ್ಲಿ ಯಾವ ವಾಹನ ಕೂಡ ಒಳಗೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೋಡೇ ತೋಡು. ನೀವು ಆ ಫೋಟೋಸ್, ಆ ವಿಡಿಯೋಸ್ ನಮ್ಮ ಹತ್ರ ಇದೇವೆ, ನಾವು ತೋರಿಸ್ತೇವೆ. ಬೇಕಾದ್ರೆ ಅಸಾಧ್ಯ ಪರಿಸ್ಥಿತಿ, ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಅಸಾಧ್ಯವಾದ ಪರಿಸ್ಥಿತಿ. ಒಂದು ಹೊಳೆಯಲ್ಲಿ, ಕೆಲವು ಭಾಗದಲ್ಲಿ ಹೊಳೆಯಲ್ಲಿ ನಿಂತ ಹಾಗೆ ನೀರು ನಿಂತ್ಕೊಂಡಿರ್ತದೆ ರಸ್ತೆಯ ಮೇಲೆ, ಅಷ್ಟು ಅಸಾಧ್ಯ ಪರಿಸ್ಥಿತಿ ಇದೆ. ಹಾಗೆ ಇವತ್ತು ಕೃಷಿ ಕುಟುಂಬಗಳೇ ನಾನು ಹೇಳಿದಾಗೆ ಹೆಚ್ಚಾಗಿರುವಂತದ್ದು ಆ ಭಾಗದಲ್ಲಿ. ಇವತ್ತು ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ ಜನರು. ಅಲ್ಲಿ ಒಂದು 15-20 ಮನೆಗಳಿಗೆ ಇಷ್ಟು ತನಕ 45 ವರ್ಷ ಆಯ್ತು ಅವರಲ್ಲಿ ಬಂದು ಕೂತ್ಕೊಂಡು, ಅವರಿಗೆ ಹಕ್ಕುಪತ್ರಗಳೇ ಇಲ್ಲ. ಹಕ್ಕುಪತ್ರಕ್ಕಾಗಿ ಸಾಕಷ್ಟು ಹೋರಾಡಿದ್ರು ಅವರು, ಇವತ್ತಿನ ತನಕ ಅವ್ರಿಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ. ಇವತ್ತು ಕೃಷಿಯನ್ನ ನಂಬ್ಕೊಂಡಿದ್ರಂದ್ಮೇಲೆ ಇವತ್ತು ಕೃಷಿಕರಿಗಾಗಿ ಸರ್ಕಾರದಿಂದ ಎಷ್ಟೋ ಸವಲತ್ತುಗಳಿದೆ. ಅದು ಬಡ್ಡಿ ರಹಿತ ಸಾಲ ಇದೆ, ಅಥವಾ PM ಕಿಸಾನ್ ಅಂತ ಯೋಜನೆಗಳಿರ್ಬೋದು, ಸರ್ಕಾರದ ಅನೇಕ ಯೋಜನೆಗಳಿದಾವೆ. ಇದರೆಲ್ಲದರಿಂದ ವಂಚಿತರಾಗಿದ್ದಾರೆ ನಮ್ಮ ಭಾಗದ ಜನರು. ಇದಕ್ಕಾಗಿ ನಾವು ಮನವಿಯನ್ನ ಕೊಟ್ಟು ಸಾಕಾಗಿದೆ. ಆದ್ರಿಂದ ಈ ಸಲ ನಾವು ಎಲ್ಲರೂ ಕೂಡ, ಊರಿನ ಪ್ರತಿಯೊಂದು ಮನೆಯವರು ಕೂಡ ಕೂತ್ಕೊಂಡು ನಿರ್ಧರಿಸಿದ್ದೇವೆ. ಯಾರ್ಯಾರು ಯಾವ್ದಾವ್ದೇ ಪಕ್ಷದ ಬೆಂಬಲಿತರು ಇರ್ಬೋದು, ಅದು ಪ್ರತ್ಯೇಕ, ವೈಯಕ್ತಿಕ. ಆದ್ರೆ ಈ ಬಾರಿ ನಿರ್ಧರಿಸಿದ್ದೇವೆ ನಾವೆಲ್ಲರೂ ಕೂಡ, ನಮ್ಮ ಬೇಡಿಕೆ ಏನಿದೆ ಅದು ಈಡೇರುವ ತನಕ ಮುಂಬರುವ ಎಲ್ಲಾ ಚುನಾವಣೆಗಳನ್ನು ನಾವು ಬಹಿಷ್ಕರಿಸುತ್ತೇವೆ, ಹಾಗೂ ಯಾವುದೇ ಮತದಾನವನ್ನ ಮಾಡುವುದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಸರಿ, ರಾಘವೇಂದ್ರ, ನಿಮ್ಮನ್ನು ನೋಡಿದಾಗ 18 ವರ್ಷ ದಾಟಿದೆ ಅಂತೇಳಿ ಅನಿಸ್ತದೆ. ಎಷ್ಟು ಬಾರಿ ಓಟ್ ಹಾಕಿದ್ದೀರಿ?
ಅದು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆಗಿರ್ಬೋದು, ವಿಧಾನಸಭೆಯದ್ದಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ್ದಾಗಿರ್ಬೋದು. ನಾನೊಂದು 7-8 ಬಾರಿ ಮತ ಚಲಾಯಿಸಿದ್ದೇನೆ. ಮತ ಚಲಾಯಿಸಿದಿರಿ, ನಿಮ್ಮ ಮನೆ ಮನೆಗೆ ಭೇಟಿ ಮಾಡಿಕೊಂಡು ಮತಯಾಚನೆ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ, ಮತ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಚಲಾಯಿಸಿದಿರಿ. ಈ ಜಿಗುಪ್ಸೆ ಯಾಕೆ ಬಂತು, ನಾವು ಇನ್ನು ಮತ ಹಾಕುವುದಿಲ್ಲ ಅಂತೇಳಿ? ಅಂದ್ರೆ ನಮ್ದು ನಡ್ಕೊಂಡು ಹೋಗುವಂತ, ಅಂದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಮ್ಮ ರಸ್ತೆಯಲ್ಲಿ ಮಳೆಗಾಲದಲ್ಲಿ. ಪಂಚಾಯತ್ ಇಲ್ವಾ? ಪಂಚಾಯತ್ ಇದೆ, ಪಂಚಾಯತ್ ಅವ್ರು ಹೇಳ್ತಾರೆ ಅವರಿಗೆ ಆಗುವಂತ ಕೆಲಸಗಳನ್ನು ನಾವು ಮಾಡಿದ್ವಿ, ಮಣ್ಣು ಹಾಕುವಂತ ವ್ಯವಸ್ಥೆ ಮಾಡಿ. ಮಣ್ಣು ಹಾಕ್ಲಿಕ್ಕೆ ಇರುವುದಲ್ಲ ಪಂಚಾಯತ್, ಪಂಚಾಯತ್ಗೆ ಅನುದಾನ ಎಷ್ಟು ಬರುತ್ತೆ ಸರ್? ಗ್ರಾಮ ಸಭೆ ಇರುತ್ತೆ, ಜಮಾ ಬಂದಿ ಇರುತ್ತೆ, ಅದಕ್ಕೆ ಹೋಗಿದ್ದೀರಾ? ಗ್ರಾಮ ಸಭೆಯಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಕೊಟ್ಟಾಗ ಅವ್ರು ಹೇಳ್ತಾರೆ ಗ್ರಾಮ ಪಂಚಾಯತ್ ಇಂದ ಎಷ್ಟು ಆಗ್ತದೆ ಅಷ್ಟು ನಾವು ಮಾಡಿದ್ದೇವೆ. ಮತ್ತೆ ಇದು ಅರಣ್ಯ ಪ್ರದೇಶ ಅಂತೇಳಿ ಒಂದು ಅಣೆಕಟ್ಟೆಯನ್ನು ಹೊಂದಿದೆ, ಅಂದ್ರೆ ಅವ್ರು ಹೇಳುದು ಹಾಗೆ ಅರಣ್ಯ ಪ್ರದೇಶ ಅಂತೇಳಿ, ಹಾಗಾಗಿ ರಸ್ತೆ ಆಗ್ತಿಲ್ಲ ಅಂತ. ಅಂದ್ರೆ ಎರಡು ಇಲಾಖೆಗಳು ಇದೆ ಅಂತೇಳಿ ನನ್ಗೆ ಗೊತ್ತಾಗುತ್ತೆ. ಇವರು ಹೇಳ್ತಾರೆ ಅದು ಅರಣ್ಯ ಇಲಾಖೆ ಸಂಬಂಧಪಟ್ಟದ್ದು, ಅರಣ್ಯ ಇಲಾಖೆ ಹೇಳುತ್ತೆ ಅದು ಪಂಚಾಯತ್ಗೆ ಸಂಬಂಧಪಟ್ಟದ್ದು. ಇದರ ನಡುವೆ ಇಬ್ಬರ ಜಗಳದಲ್ಲಿ ನೀವು ಶಿಶು ಬಡವ ಆಯ್ತು ಅಂತ ಹಾಗೆ ತಾವು ಬಡವ ಆಗಿದೆ, ನೀವೇನ್ ಮಾಡ್ತಿದ್ದೀರಿ? ನಾನು ಅಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೇನೆ. ನೀವು ಯಾಕೆ ಕೂಲಿ ಕೆಲಸ ಮಾಡಿದೆ, ಯಾಕೆ ವಿದ್ಯಾಭ್ಯಾಸವನ್ನು ಪಡೆಯಲಿಲ್ಲ? ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗ ನಮ್ಮ ಮನೆಯಲ್ಲಿ ತುಂಬಾ ಬಡವರಿದ್ರು. ಅದು ಬಡತನ ಬಿಡುವ, ಶಾಲೆಗಳಿಲ್ವಾ ಅಂತ ಕೇಳುದು ನಾನು. ಶಾಲೆ ಅಲ್ಲಿ ಬಡತನಕ್ಕೆ ಮತ್ತು ಶಿಕ್ಷಣಕ್ಕೆ ಏನು ಸಂಬಂಧ ಇಲ್ಲ. ಬಡತನ ಈಗ ಗವರ್ಮೆಂಟ್ ಸರ್ಕಾರಿ ಶಾಲೆಗಳು ಫ್ರೀ ಎಜುಕೇಶನ್ ಅನ್ನು ಕೊಡಬೇಕು. ಹೌದು, ಅಲ್ಲಿ ಅಂದ್ರೆ 5 ಕಿಲೋಮೀಟರ್. ಅದು ಆ ಉತ್ತರ ಬೇಕಿತ್ತು ನನಗೆ. 5ನೇ ಕ್ಲಾಸ್ ತನಕ ಅಲ್ಲಿ ಶಾಲೆ ಉಂಟು, ಒಂದು ಶಾಲೆ ಇದೆ. ಅದು ಕೂಡ ನಿಮ್ಮಿಂದ 5 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲ, ಅದು ಅಲ್ಲೇ ಇದೆ, ಹತ್ರ ಇದೆ, 1 ಕಿಲೋಮೀಟರ್ ದೂರದಲ್ಲಿ. ಮತ್ತೆ ಅದು 5ನೇ ಕ್ಲಾಸ್ ನಂತರ ಮುಂದೆ ಹೋಗ್ಬೇಕಾದ್ರೆ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಶಾಲೆ ಬಿಟ್ಟು ಹೋಗುವಾಗ ಲೇಟ್ ಆಗ್ತದೆ, ಒಂದು 4:30 ಹೊರಟ್ರೆ ಶಾಲೆ ಮನೆಗೆ ಹೋಗುವಾಗ 6:30-7 ಗಂಟೆ ಆಗ್ತದೆ. ಕತ್ತಲೆ ಆಗ್ತದೆ. ರೋಡೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ಟ್ರೀಟ್ ಲೈಟ್ ಉಂಟಾ? ಸ್ಟ್ರೀಟ್ ಲೈಟ್ ಏನಲ್ಲ, ರೋಡೇ ಇಲ್ಲ ಅದೇ. ಮತ್ತೆ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ಹೆಚ್ಚಾಗ್ತಾ ಇದೆ, ಕಾಡು ಪ್ರಾಣಿಗಳ. ಈ ಕಾರಣದಿಂದ ಹುಡುಗರಂತೂ ಒಂದು 8ನೇ ತರಗತಿಗೆ SLC ಗೆ ಹೋಗ್ಬೋದು. ಬಾಲಕಿಯರ ವಿಚಾರ ಅಂತೂ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವರ ಪರಿಸ್ಥಿತಿ ಹೇಗೆ ಹೇಳುದು ಅವನು? ಈಗ ಅಂದ್ರೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಧೂಳುಮಯ ರಸ್ತೆ ಆಗಿದೆ. ಎಲ್ಲಿ ಒಂದು ಸಭೆ ಸಮಾರಂಭಕ್ಕೆ ಹೋಗ್ಬೇಕಾದ್ರೂ ನಾವು ಒಂದು ಬಟ್ಟೆಯನ್ನು ಹಿಡ್ಕೊಂಡು ಹೋಗುವ ಪರಿಸ್ಥಿತಿ. ಅದು ಕೂಡ ಒಂದು ವಾಹನ ಮುಂದೆ ಹೋಯ್ತು ಅಂತ ಹೇಳಿದ್ರೆ ಧೂಳೆಲ್ಲ ನಿಮ್ಮ ಮೇಲೆ. ಅದಕ್ಕೆ ನಾವು ಬಟ್ಟೆಯನ್ನು ಹಿಡ್ಕೊಂಡು ಹೋಗಿ ಪೇಟೆಯಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡಿ ಹೋಗುವಂತ ಪರಿಸ್ಥಿತಿ. ಮಹಿಳೆಯರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದಾಗಿದೆ. ಅದೇ ಸರಿ, ಸುಮನ್ ಶೆಟ್ರೆ, ನೀವ್ ಏನ್ ಮಾಡಿದ್ದೀರಿ? ನಾನು ಇವತ್ತು M.Com ಕಂಪ್ಲೀಟ್ ಮಾಡಿದ್ದೀನಿ. M.Com ಮಾಡಿದ್ದೀರಿ? ಈ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಘ ಚಟುವಟಿಕೆಗಳೆಲ್ಲ ಇವೆ, ಅದರಲ್ಲಿ NSS ಎಂಬುದು ಇದೆ. ನಾನು ಕೂಡ 2018-19 NSS ಯೂನಿಟ್ ಲೀಡರ್ ಆಗಿ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸರಿ, ಅದರಲ್ಲಿ ಬೇರೆ ಬೇರೆ ಜನರು ಬಂದು ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಹೇಳ್ತಾರೆ. ಬೇರೆ ಬೇರೆ ಅಧಿಕಾರಿಗಳು ನಿಮ್ಗೆ ಸಿಗುವಂತಹ ಸವಲತ್ತುಗಳೇನು, ತರಬೇತಿಗಳನ್ನು ಹೇಳ್ತಾರೆ. ಇದನ್ನು ಕೇಳಿಯೂ ಕೂಡ ತಾವು M.Com ಮಾಡಿದ್ರೂ ಕೂಡ ಯಾಕೆ ಈ ಪ್ರಶ್ನೆಯನ್ನ ಅಧಿಕಾರಗಳ ಮುಂದೆ ಒಂದು ಧ್ವನಿ ಎತ್ತಿ ತಾವು ಹೇಳಿಲ್ಲ? ಇಲ್ಲ ಸರ್, ನಮ್ಮಿಂದ ಏನಾಗ್ತದೆ ಅಥವಾ ನಮ್ಮಿಂದ ಎಲ್ಲೆಲ್ಲಿ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಉಂಟು ಅಲ್ಲೆಲ್ಲ ನಾವು ಧ್ವನಿ ಎತ್ತಿದ್ದೇವೆ. ಆದ್ರೆ ಅದು ಪ್ರಯೋಜನವೇ ಆಗಿಲ್ಲ. ಪ್ರತಿ ಗ್ರಾಮ ಸಭೆಯಲ್ಲಿ ನಾನು ಒಬ್ಬ ಎಜುಕೇಟೆಡ್ ಆಗಿ ನನ್ನ ಊರಿಗೆ ಏನ್ ನಾನು ಮಾಡ್ಬೇಕಂದ್ರೆ, ನಾನು ಪ್ರತಿ ಗ್ರಾಮ ಸಭೆಯಲ್ಲಿ ನನಗೆ ಬುದ್ಧಿ ಭಾಷೆ ಬರ್ಲಿಕ್ಕೆ ಆರಂಭ ಆದ್ಮೇಲೆ ನಾನು ಹೋಗಿ ಹೇಳ್ತಾ ಇದ್ದೆ, ಮನವಿಯನ್ನ ಕೊಟ್ಟಿದ್ದೇವೆ, ತಿಳಿಸಿದ್ದೇವೆ, ಅಧಿಕಾರಿ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಆದ್ರೆ ಯಾವುದೇ ಕೆಲಸ ಆಗ್ಲಿಲ್ಲ. ನಾನು ಹೇಳಿದಾಗೆ ವರ್ಷಕ್ಕೊಂದ್ಸಲ ಪಂಚಾಯತ್ ಅವರು ಬಂದು ಮೇಲಿಗೆ ಒಂದು ತೇಪೆ ಹಚ್ಚುವ ಕೆಲಸ ಮಾಡ್ತಾರೆ, JCP ತಂದು ಬಿಟ್ರೆ ಅದು ಮಳೆಗಾಲದಲ್ಲಿ ಫಸ್ಟ್ ಮಳೆಗೆ ಅದು ತೊಳೆದು ಹೋಗ್ತದೆ. ಮತ್ತೆ ಅದು ಯಾವುದೇ ಕೆಲಸಗಳು ಅದು ಕೇಳಿದ್ರೆ ಅವರು ಅರಣ್ಯ ಇಲಾಖೆಯವ್ರನ್ನ ದೂಷಿಸುವುದು, ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯವ್ರನ್ನ ದೂಷಿಸುವುದು, ಅದೇ ಬಿಟ್ರೆ ಬೇರೆ ಅಭಿವೃದ್ಧಿ ಕೆಲಸ ಆಗ್ಲೇ ಇಲ್ಲ ಅಲ್ಲಿ. ಸರಿ, ನಿಮ್ಮೂರಲ್ಲಿ ದೈವಸ್ಥಾನಗಳು ಇರಬಹುದು, ದೇವಸ್ಥಾನ ಇರಬಹುದು, ಗುಡಿ ಗೋಪುರಗಳು ಇರಬಹುದು, ಅದರ ಜಾತ್ರೆ ನಡೆಯುತ್ತದೆ. ಅಂದ್ರೆ ಊರಿನವರೆಲ್ಲ 10 ಸಂಸ್ಥರು ಸೇರ್ತಾರೆ. ಆ ಸಂದರ್ಭದಲ್ಲಿ ನೀವು ಒಕ್ಕರಲ್ಲಿಂದ ಅರಣ್ಯ ಇಲಾಖೆಯವರನ್ನು ಕರೆಯುವ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆಯುವ, ಅಥವಾ ನಿಮ್ಗೆ ನೀವು ಬಹುಶಃ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ಬರ್ತಾರೆ, ಅಲ್ಲಿಯ ಶಾಸಕರನ್ನು ಕರೆಯುವ ಅಂತ ಹೇಳಿ ನಿಮ್ಮ ಮುಂದಾಳತ್ವ ಯಾರಾದ್ರೂ ಒಂದು ಊರಿನ ಗುರಿಕಾರ ಅಂತ ಇದ್ದವರು ಯಾರಾದ್ರೂ ಇದರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ ಸರ್? ಅಲ್ಲಿನ ಹಿರಿಯವರು ಪ್ರಾಮಾಣಿಕವಾಗಿ ನಮಗೆ ಗೊತ್ತಿರುವ ಹಾಗೆ ಪ್ರಯತ್ನ ಮಾಡಿದ್ದಾರೆ, ಅವರಿಂದ ಆಗುವಂತ ಪ್ರಯತ್ನಗಳನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಅದೇ ಅರಣ್ಯ ಇಲಾಖೆ ಪ್ರಮುಖ ರೀಸನ್ ಇಲ್ಲಿ.
ಅದನ್ನ ಮುಂದಿಟ್ಕೊಂಡು ಕೆಲಸ ನಮ್ಮ ಶಾಸಕರನ್ನ ಗೌರವಾನ್ವಿತ ಶಾಸಕರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಅದೇ ನಾವು ಎರಡು ಬಾರಿ ಅಲ್ಲಿಗೆ ಅನುದಾನ ಇಟ್ಟಿದ್ದೇವೆ ಅರಣ್ಯ ಇಲಾಖೆಯವರ ಅಡೆಚಡೆಯಿಂದ ಅದ್ ನಾವು ಬೇರೆ ಕಡೆಗೆ ಅರಣ್ಯಕ್ಕೆ ಅರಣ್ಯ ಇಲಾಖೆ ಇರುವುದು ನಮ್ಮ ದೇಶದಲ್ಲಿ ಅಲ್ವಾ, ಅದೇ ನಾವು ನಮ್ಮ ಊರಿಗೆ ಅಲ್ವಾ ಅರಣ್ಯ ಅಂದ್ರೆ ಹೇಳಿದ್ರೆ ಅದು ಬೇರೆ ಸಂಬಂಧ, ಅದು ಶಾಸಕರಿಗೆ ಒಳಪಡ್ತದಲ್ವ ಅಧೀನದಲ್ಲಿ ಇರುತ್ತಲ್ವ ಅರಣ್ಯ ಇಲಾಖೆ, ಅದೇ ಬೇರೆ ಅಲ್ಲಿ ಇರುತ್ತೆ ನಾವು ಕೇಳುದು ಇವತ್ತು ಇದೆಲ್ಲ ಹರಿಸುವಂತ ಉತ್ತರ. ಅದೇ ಅದೇ ಸರ್, ಈಗ ವಿಧಾನಸಭಾ ಚುನಾವಣೆ ಬಂದಿದೆ, ನೀವು ಅದನ್ನ ಬಹಿಷ್ಕರಿಸ್ತೀರಿ, ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬಹುದು, ನೀವು ಯಾಕೆ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕರಿಸಲಿಲ್ಲ ಅಂದ್ರೆ? ಸರ್, ಪಂಚಾಯತ್ ಚುನಾವಣೆಯಾಗಿ ಈಗ ಹೆಚ್ಚು ಕಮ್ಮಿ ಒಂದು 2-3 ವರ್ಷ ಆಗಿದೆ. ನನಗೆ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಕೇಳ್ಬಹುದು, ಪಂಚಾಯತ್ ಹೊಸಬರು ಏನೋ ಬಂದಿದ್ದಾರ? ಇಲ್ಲ, ಹೊಸಬರು ಬಂದಿದ್ದಾರೆ, ಹಳಬರು ಮೆಂಬರ್ ಆಗಿದ್ದಾರೆ ಆ ಭಾಗದಲ್ಲಿ. ಆದ್ರೆ ಯಾಕೆ ನಾವು ಈಗ ಕೆಲವ್ರು ಪ್ರಶ್ನೆ ಮಾಡ್ಬೋದು, ಹಿಂಬರುವ ಚುನಾವಣೆಯನ್ನ ಯಾವ್ದು ನೀವು ಬಹಿಷ್ಕರಿಸಿಲ್ಲ, ಹಿಂದೆ ಈಗ ಯಾಕೆ ಯಾಕೆ ಅಂದ್ರೆ ನಾವು ಈ ಸಂದರ್ಭದಲ್ಲಿ ಯಾಕೆ ಚುನಾವಣೆಯನ್ನು ಬಹಿಷ್ಕರಿಸ್ಲಿಕ್ಕೆ ಹೊರಟು, ಹಿಂದೆ ಬಂದಂತ ಯಾವ ಚುನಾವಣೆಯನ್ನು ಬಹಿಷ್ಕರಿಸ್ಲಿ? ಯಾಕಂದ್ರೆ ಈಗ ಒಂದು ಯುವ ಶಕ್ತಿಯಲ್ಲಿ ಹುಟ್ಕೊಂಡಿದೆ ಸರ್, ಪ್ರತಿ ಮನೆಗೆ ಒಬ್ಬೊಬ್ಬರಂತ ಯುವಕರಿದ್ದಾರೆ. ಹಿಂದೆ ಆ ಯುವಕರೆಲ್ಲ ಏನಾಗಿದ್ದಾರೆ, ಮಕ್ಕಳಾಗಿದ್ರು ಅಥವಾ ಕೆಲವರು ಹುಟ್ಟೇ ಇರ್ಲಿಲ್ಲ, ಆ ಹಿರಿಯವರಿಗೆಲ್ಲ ಅಷ್ಟೆಲ್ಲ ಜ್ಞಾನ ಇರ್ಲಿಲ್ಲ, ಎಷ್ಟೋ ಜನ ಎಜುಕೇಟೆಡ್ ಅಲ್ಲಿ ಇರ್ಲಿಲ್ಲ, ಪ್ರಶ್ನೆ ಕೇಳಬಾರದು ಆಗ್ತದೆ ನೋಡುವ ಅನ್ನುವಂತ ಒಂದು ಭಾವನೆ. ಆದ್ರೆ ಈಗ ಅಲ್ಲಿ ಒಂದು ಯುವಕರ ಪಡೆ ಹುಟ್ಕೊಂಡಿದೆ, ಒಂದು ಯುವ ಶಕ್ತಿ ಹುಟ್ಕೊಂಡಿದ್ದಾರೆ ಅಲ್ಲಿ. ಆ ಯುವಕರೆಲ್ಲ ನಿರ್ಣಯ ಮಾಡಿದ್ದಾರೆ, ಆ ಯುವ ಶಕ್ತಿ ನಿರ್ಣಯ ಮಾಡಿದ್ದಾರೆ. ಅವರು ಏನು, ಮತದಾನ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅಂದ್ರೆ ಏನು, ನಮ್ಮ ಮೂಲಭೂತ ಹಕ್ಕುಗಳೇನು, ನಮ್ಮ ಮೂಲಭೂತ ಸೌಕರ್ಯಗಳೇನು, ಅದೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಊರಿನವರೆಲ್ಲರನ್ನು ಕೂಡ ಸೇರಿಸ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ. ಈ ಚುನಾವಣೆಯಿಂದ ಈ ಮುಂಬರುವ ನಮ್ಮ ಎಲ್ಲಾ ಚುನಾವಣೆಗಳನ್ನ, ಕೇವಲ ವಿಧಾನಸಭಾ ಚುನಾವಣೆ ಅಂತ ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕಾರ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಅವರು. ಸರ್, ಈಗ ನೀವು ಬಹಿಷ್ಕಾರ ಮಾಡು ಅಂತ ಹೇಳುವ ಸಂದರ್ಭದಲ್ಲಿ ಕಾರ್ಯಕರ್ತರು ಬರ್ತಾರೆ, ಶಾಸಕರಿಗೆ ಪುರುಸೊತ್ತಿ ಇರ್ಲಿಕ್ಕಿಲ್ಲ, ಸಂಸದರು ಬರ್ಲಿಕ್ಕಿಲ್ಲ, ಆದ್ರೆ ಅವರ ಪರವಾಗಿ ಅವರ ಕಾರ್ಯಕರ್ತರು ಬರಬಹುದು ಮತ್ತು ಆಶ್ವಾಸನೆ ಕೊಡ್ತಾರೆ, ನಾವು ಚುನಾವಣೆ ಆದ ಮೇಲೆ ಖಂಡಿತವಾಗಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೋಗ್ತಾರೆ. ತಾವು ಚುನಾವಣೆಗೆ ಹೋಗ್ತೀರಾ? ಇಲ್ಲ, ಕೇವಲ ಆಶ್ವಾಸನೆಗೆ ನಾವು ಹೋಗುದಿಲ್ಲ ಸರ್, ಲಿಖಿತ ರೂಪದಲ್ಲಿ ನಮ್ಗೊಂದು ಆಶ್ವಾಸನೆ ಕೊಡ್ಬೇಕು. ಕೇವಲ ಆಶ್ವಾಸನೆ ಅದು ತುಂಬಾ ಸಲ ಕೊಟ್ಟಿದ್ದಾರೆ ಹಿಂದೆ, ಶಾಸಕರಂತ ಅಲ್ಲ ಎಲ್ಲರೂ ಕೂಡ. ಎಲೆಕ್ಷನ್ ಟೈಮಲ್ಲಿ ಕೇಳಿದಾಗ, ಎಲೆಕ್ಷನ್ ಮನೆಯಲ್ಲಿ ಹೋಗಿ ಎಲ್ಲರು ಮತ ಕೇಳುವಾಗ, ಅವ್ರ ಮನೆಯವ್ರು ಚರ್ಚಿಸಿದಾಗ ಆಶ್ವಾಸನೆ ಕೊಟ್ಟು ಹೋಗ್ತಾರೆ, ಅಥವಾ ಕೇಳದೆ ಇದ್ರು ಕೊಟ್ಟು ಹೋಗ್ತಾರೆ, ನಾವು ಗೆದ್ರೆ ನಿಮ್ಗೆ ಅದ್ ಮಾಡಿಕೊಡ್ತೇವೆ, ನಾವು ಗೆದ್ರೆ ಇನ್ನೊಂದು ಪಕ್ಷದವ್ರು ಬಂದು ನಾವು ಗೆದ್ರೆ ಇದ್ ಮಾಡಿಕೊಡ್ತೇವೆ. ಆದ್ರೆ ನಮ್ಗೆ ಆಶ್ವಾಸನೆ ಬೇಡ, ನಮ್ಗೆ ಲಿಖಿತ ರೂಪದಲ್ಲಿ ಕೊಟ್ರೆ ಒಂದು 100ಕ್ಕೆ 100ರಷ್ಟು ಆಗುವ ಭರವಸೆ ನಮ್ಗೆ ನೀಡಿದ್ರೆ ನಾವು ಮತದಾನವನ್ನ ಮಾಡ್ತೀವಿ, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮತದಾನವನ್ನ ಮಾಡುವುದಿಲ್ಲ. ಸರಿ, ಈಗ ಇಬ್ರು ಮಾತನಾಡುವಾಗ ನಮ್ಮ ಪ್ರದೇಶ ಅರಣ್ಯ ಇಲಾಖೆಯ ವ್ಯಾಪ್ತಿ ಒಳಗಟ್ಟಿದೆ, ಅರಣ್ಯ ಇಲಾಖೆ ಅಂತ ಹೇಳಿದ್ರಿ. ಅರಣ್ಯ ಇಲಾಖೆ ಅಂತ ಹೇಳುವಾಗ ಒಂದು ಹಣೆಪಟ್ಟಿ ನಿಮ್ಮ ಊರಿಗೂ ಇದೆ, ನಕ್ಸಲ್ ಪೀಡಿತ ಪ್ರದೇಶ ಅಂತ ಹೇಳಿ. ಎಲೆಕ್ಷನ್ ಡ್ಯೂಟಿ ಮಾಡ್ಲಿಕ್ಕೆ ಬರುವಂತ ಸಂದರ್ಭದಲ್ಲಿಯೂ ಕೂಡ, ಡ್ಯೂಟಿ ಬರುವ ಸಂದರ್ಭದಲ್ಲಿ ಆ ಏರಿಯಾ ಬಂದ್ರು ಕೂಡ ಒಮ್ಮೆ ಜುಮ್ ಆಗುತ್ತೆ, ಸ್ಪೆಷಲ್ ಸ್ಕ್ವಾಡ್ ಗಳೆಲ್ಲ ಬರ್ತವೆ. ಸರಿ, ಈ ನಕ್ಸಲ್ ಪೀಡಿತ ಪ್ರದೇಶ ಹೌದಾ? ಖಂಡಿತ. ಆವಾಗ ಅದಕ್ಕೆ ಸ್ಪೆಷಲ್ ಪ್ಯಾಕೇಜ್ ಎಲ್ಲ ಕೊಟ್ಟಿದ್ರು, ಬೇರೆ ಬೇರೆ ಪ್ರದೇಶಕ್ಕೆ, ಹೆಬ್ರಿ, ಶಿರ್ಲಾಲು ಮುಂತಾದ ಕಡೆಗಳೆಲ್ಲ ಸಿಕ್ಕಿದೆ, ನಿಮ್ಮೂರಿಗೆ ಯಾಕೆ ಸಿಕ್ಕಿಲ್ಲ? ಅದೇ ಸರ್, ನಾವು ಕೇಳಿದಾಗ ಅದೇ, ಯಾವುದೇ ಅಧಿಕಾರಿ ಯಾವುದೇ ಇಲಾಖೆನ ಕೇಳಿದ್ರೆ ಹಿಂದೆ ಒಂದು ಸಲ ಒಂದು ಬಾರಿ ಸೇತುವೆಗಳು ಆಗಿದ್ದಾವೆ. ಅದ ನಂತರ ಈಗ ಒಂದೆರಡು ಸೇತುವೆ ಸಾಧಾರಣ ಒಂದು 30 ವರ್ಷದ ಹಿಂದೆ ಆಗಿರುವಂತದ್ದು, ಈಗ ದುರಸ್ತಿ ವ್ಯವಸ್ಥೆ ಬಂದಿದೆ, ಅದು ಹಾಗೆ ಇದೆ. ಮತ್ತೊಂದು ಸೇತುವೆ ಆಗಿದೆ ಬಿಟ್ರೆ, ಮತ್ತೆ ಇತ್ತೀಚೆಗೆ ಒಂದು 2 ಡ್ಯಾಮ್ಗಳನ್ನು ಮಾಡಿದ್ದಾರೆ, ಅದು ಬಿಟ್ರೆ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆ ಭಾಗದಲ್ಲಿ ಆಗ್ಲಿಲ್ಲ. ಇವತ್ತು ಅವ್ರು ಹೇಳಿದಾಗೆ ಶಾಲೆಗೆ ಹೋಗ್ಲಿಕ್ಕೆ 1ರಿಂದ 5 ತರಗತಿಯವರಿಗೆ ಮಾತ್ರ ಇದೆ ಅಲ್ಲಿ. ಮುಂದಕ್ಕೆ ಹೋಗ್ಬೇಕಂದ್ರೆ ಇವತ್ತು ಮಡಮಕ್ಕಿಗೆ ಬರ್ಬೇಕು 6ರಿಂದ 8, ಮತ್ತೆ 8ರಿಂದ 10 ಆರ್ ಡಿ ಅಂತ, ಅಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಬಸ್ ವ್ಯವಸ್ಥೆ ಇಲ್ಲ. 8ರಿಂದ 10 ಮಡಮಕ್ಕಿಯಲ್ಲಿ ಇಲ್ಲ, ಆರ್ ಡಿಗೆ ಬರ್ಬೇಕು. ಮತ್ತೆ 10ರ ನಂತರ ಪಿಯುಸಿ ಪ್ರಯತ್ನ ಮಾಡಿದ್ರೆ ನೀವು ಶಿಕ್ಷಣ ಇಲಾಖೆಯಲ್ಲಿ ಹೈಸ್ಕೂಲ್ ಅನ್ನ 10ರವರೆಗೆ ಮಾಡಿ ಅಂತ ಹೇಳಿ ಅದನ್ನು ಮನವಿ ಮಾಡಿದ್ದೇವೆ. ಅವರು ಅಲ್ಲಿ ಸ್ಟೂಡೆಂಟ್ ವ್ಯವಸ್ಥೆ ಆಗುದಿಲ್ಲ, ನಮ್ಗೆ ಶಿಕ್ಷಕರನ್ನ ನೇಮಿಸಲಿಕ್ಕೆ ಅಸಾಧ್ಯ ಆಗ್ತದೆ, ಅದರಿಂದ ಅಲ್ಲಿ ಮಾಡ್ಲಿಕ್ಕೆ ಅಸಾಧ್ಯ ಈಗ ಸದ್ಯಕ್ಕೆ ಅಂತ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ, ಶಿಕ್ಷಣ ಇಲಾಖೆ ಅವ್ರನ್ನ ಕೇಳಿದ್ರೆ. ಇವತ್ತು 10ರ ನಂತರ ಪಿಯುಸಿ ಅಥವಾ ಇನ್ಯಾವುದೋ ಪದವಿ ಶಿಕ್ಷಣವನ್ನು ಮಾಡ್ಬೇಕಾದ್ರೆ ದೂರದ ಹೆಬ್ರಿಗೆ ಬರ್ಬೇಕು, ಅಲ್ಲಿಂದ 20-22 ಕಿಲೋಮೀಟರ್ ಮತ್ತೆ ಆಗ್ತದೆ. ಅದಕ್ಕೆ ಬಸ್ಸು 2 ಬಸ್ ಇರೋದು, ಮಡಾಮಕ್ಕಿಗೆ 2 ಬಸ್ ಇರೋದು, ಅಲ್ಲಿಂದ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಬಿಡಿ, ಹೇಗೂ ಬರೋದಾದ್ರೆ 5-6ನೇ ಕ್ಲಾಸ್ ಮೇಲೆ ಬರೋದು. ಆದ್ರೆ ಆರ್ ಡಿ ಹೈಸ್ಕೂಲಿಗೆ ಬಂದ್ರೆ ಸಂಜೆ ಶಾಲೆ ಬಿಡುವ ಟೈಮಲ್ಲಿ ಬಸ್ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ. ಆ ಊರಿಗೆ ಬಸ್ಸಿಗೋಸ್ಕರ ಒಂದ್ ಸ್ವಲ್ಪ ಬೇಗ ಬಿಡುದಿಲ್ಲ ಶಾಲೆಯವರು? ಅಂದ್ರೆ ಬಸ್ ಇರುವಂತದ್ದೇ ಸರ್ 6:30, ಅಯ್ಯೋ, ಸಾಯಂಕಾಲ 6:30 ಒಂದು ಬಸ್. 6:30 ಅಂದ್ರೆ ನಿಮ್ ಊರಿಗೆ ಮುಟ್ಟುವಾಗ ಗಂಟೆ 9 ಆಗ್ಬೋದು. ಅಲ್ಲ, ಮತ್ತೆ ನಾವು ಮಡಮಕ್ಕಿ ನಡ್ಕೊಂಡು ಹೋಗುವಾಗ 9 ಆಗ್ತದೆ. 2ರಿಂದ 6:30 ಬಸ್ ಆದ್ರೆ ಮಡಮಕ್ಕಿಗೆ ಬಂದು ಮಡಮಕ್ಕಿಯಿಂದ ಎಡಮಲ್ಲಿಗೆ ನಡ್ಕೊಂಡು ಹೋಗುವಾಗ 9 ಆಗ್ತದೆ. ಹೀಗಿರುವಾಗ ಸರ್ ಅಲ್ಲಿನ ಎಜುಕೇಶನ್ ಕೊಡಿಸೋದು ಹೇಗೆ? ಹೆಣ್ಮಕ್ಳನ್ನ ಕಳಿಸ್ತಾರ ಶಾಲೆಗೆ?
ಇವತ್ತು ಅಲ್ಲಿ ಹೆಚ್ಚಿನ ಇವ್ರ ತರದವರು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಏನ್ ಮಾಡಿದಾರೆ, 5-6 ಸ್ಟಾಪ್ ಮಾಡಿಸಿದ್ದಾರೆ ಅಥವಾ 6-7 ಸ್ಟಾಪ್ ಮಾಡಿಸಿದ್ದಾರೆ. ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಕಳಿಸ್ಲಿಕ್ಕೆ ಅಸಾಧ್ಯ. ದೂರದ ಇದು ಭಯದ ವಾತಾವರಣ. ಇವತ್ತಲ್ಲಿ ಹುಲಿ, ಚಿರತೆ, ಕಾಡು ಕೋಣದಂತ ಭಯಾನಕ ಪ್ರಾಣಿಗಳಿರುವಂತ ಪ್ರದೇಶ ಅದು. ರಾತ್ರಿ ವೇಳೆಯಲ್ಲಿ ಮಕ್ಕಳು ನಡ್ಕೊಂಡು ಬರ್ಬೇಕು ಅಂದ್ರೆ ಯಾರು ಮನೆಯವ್ರು ಕಳಿಸ್ತಾರೆ ಸರ್? ಇವತ್ತು ಎಜುಕೇಶನ್ ಗಿಂತ ಜೀವನೇ ಮುಖ್ಯ ಅಂತ ಹೇಳ್ತಾರೆ ಅವರು ಕೇಳಿದ್ರೆ. ಸರಿ, ಪೊಲೀಸ್ ಇಲಾಖೆ ಎಲ್ಲಿಯಾದ್ರೂ ಬರುತ್ತಾ ನಿಮಗೆ, ನಿಮ್ಮ ಏರಿಯಾದಲ್ಲಿ ಪೊಲೀಸ್ ಠಾಣೆ? ನಮ್ಗೆ ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಒಂದು 25-30 ಕಿಲೋಮೀಟರ್ ಆಗುತ್ತೆ. ಅಮಸ್ಬೇಲು ಅಂತ ಅಮಸ್ಬೇಲು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತದೆ ಅದು. ಪೋಸ್ಟ್ ಆಫೀಸ್? ಪೋಸ್ಟ್ ಆಫೀಸ್ ಅಂದ್ರೆ ಅಲ್ಲಿಂದ ಮಾಂಡಿ ಮುರ್ಕೆ ಅಂತ ಪೋಸ್ಟ್ ಆಫೀಸ್ಗೆ ನಮ್ಮ ಎಡಮಲ್ಲೆಯಿಂದ ಒಂದು 12 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. ಬ್ಯಾಂಕ್? ಬ್ಯಾಂಕಿಗೆ ಹೋಗ್ಬೇಕಾದ್ರೆ ನಾವೊಂದು 15 ಕಿಲೋಮೀಟರ್ RD ಅಂತ ಅಲ್ಲಿಗೆ ಬರ್ಬೇಕು. ನೋಡಿ, ಈಗ ಸಣ್ಣ ಮಕ್ಕಳಿಗೆ ಆಗುದಿಲ್ಲ, ಯುವಕರಿಗೆ ಆಗಬಹುದು. ಈಗ ಚಿಕಿತ್ಸೆ ಬೇಕು. ಹೌದು, ಕೊರೋನಾ ಅಂತ ಸಂದರ್ಭದಲ್ಲಿ ಬಹುಶಃ ತುಂಬಾ ಕಷ್ಟ ಆಗಿದೆ. ಬೇಕಾದ ಫೆಸಿಲಿಟೀಸ್ ಗಳು ಇಲ್ಲ, ಹೊರಗೆ ಬರ್ಲಿಕ್ಕೆ ಇಲ್ಲ. ಹೌದು, ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಇರಲಿಲ್ಲ, ಯಾಕಂದ್ರೆ ನೆಟ್ವರ್ಕ್ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಊರಿನ ಒಂದು ಎಲ್ಲರೂ ಕೂಡ ಪರವಾಗಿ ಇರುವುದಿಲ್ಲ, ಕೆಲವರು ಅಪಸ್ವರಗಳು ಇಲ್ಲಿ ಇರುತ್ತವೆ. ಈಗ ಊರಿನ ಒಂದು ಒಂದು M.Com ಮಾಡಿದೀರಿ ನೀವು ಅಂತ ಹೇಳುವಾಗ ಸಾಧಾರಣವಾಗಿ ನಿಮ್ಗೆ ಆ ಊರಿನ ಬಗ್ಗೆ ತಿಳಿದಿದೆ. ಈಗ ಊರಿನ ಸಹಮತ ಹೇಗಿದೆ, ಜನರ ಅಭಿಪ್ರಾಯ ಹೇಗಿದೆ ಅಂದ್ರೆ ಸರ್, ಈಗ ಇತ್ತೀಚೆಗೆ ನಮ್ಮ ಭಾಗದ ಓರ್ವರು ಕೃಷಿಕರು ಕೃಷಿಯನ್ನ ಮಾಡ್ತಿರುವಾಗ ಮೂರ್ಛೆ ತಪ್ಪಿ ಬೀಳ್ತಾರೆ ಮಳೆಗಾಲ ಸಂದರ್ಭದಲ್ಲಿ, ಕೃಷಿಯನ್ನು ಮಾಡುವ ಗದ್ದೆಯಲ್ಲಿ ಸಂಜೆ ಹೊತ್ತಲ್ಲಿ. ಆದ್ರೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಕೂಡ ಬರ್ಲಿಲ್ಲ ನಮ್ಮ ಭಾಗಕ್ಕೆ. ಯಾಕೆ ಬರ್ಲಿಲ್ಲ? ರಸ್ತೆ ಇಲ್ಲ ಸರ್, ಮಳೆಗಾಲದಲ್ಲಿ ರಸ್ತೆನೆ ಇಲ್ಲ, ರಸ್ತೆಯಲ್ಲಿ ಬರ್ಲಿಕ್ಕೆ ಅಸಾಧ್ಯ. ಅರ್ಧ ದಾರಿ ತನಕ ಬಂದ್ರು ಮತ್ತೆ ಬರ್ಲಿಕ್ಕೆ ಅಸಾಧ್ಯ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಏನು ಕಂಬಳಿ ಜೋಳಿಗೆನ ಮಾಡ್ಕೊಂಡು ಸ್ಥಳೀಯ ಒಂದು 6-7 ಜನ ಅವ್ರನ್ನ ಹೊತ್ಕೊಂಡು ಹೋದ್ರು. ಆದ್ರೆ ಅಷ್ಟರೊಳಗೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಮೇಲೆ ಸಕಾಲದಲ್ಲಿ ಚಿಕಿತ್ಸೆ ಕೊಟ್ಟಿದ್ರೆ ಬದುಕಿಸಬಹುದಿತ್ತು. ಸಕಾಲದಲ್ಲಿ ಸಿಕ್ಕಿದ್ರೆ ಬದುಕಿಸಬಹುದಿತ್ತು. ಹೆಬ್ರಿಯಿಂದ ಆಂಬುಲೆನ್ಸ್ ಅರ್ಧ ದಾರಿ ತನಕ ಬರುವಾಗ್ಲೇ ಅರ್ಧ 1 ಗಂಟೆ ಆಯ್ತು. ಅಲ್ಲಿಂದ ಅವ್ರ ಮನೆಯಿಂದ ಅವ್ರನ್ನ ಹೊತ್ಕೊಂಡು ಹೋಗ್ಲಿಕ್ಕೆ 1 ಗಂಟೆ ಮೇಲ್ ಬೇಕಾಯ್ತು, ಜೋಳಿಗೆಲ್ಲಿ ಹೊತ್ಕೊಂಡು ಹೋಗಿದ್ರು. ಆಮೇಲೆ ಅವರನ್ನ ಅವರ ಡೆಡ್ ಬಾಡಿಯನ್ನ ಪುನಃ ಅಲ್ಲಿಂದ ಹೊತ್ಕೊಂಡು ಬಂದು ಮನೆಯಲ್ಲಿ ದಾನ ಮಾಡ್ಬೇಕಂತ ಪರಿಸ್ಥಿತಿ. ಇಷ್ಟು ಒಂದು ಆದಿವಾಸಿಗಳ ರೀತಿಯಲ್ಲಿ ಆ ಜನರು ಇವತ್ತು ಬದುಕ್ತಾ ಇದ್ದಾರೆ. ಆ ಜನರು ಇವತ್ತು ಎಲ್ಲರೂ ಕೂಡ ಒಮ್ಮತವನ್ನ ಸೂಚಿಸಿದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಈ ಬಾರಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ಲೇಬೇಕಂತ ಎಲ್ಲರೂ ಕೂಡ ನಿರ್ಧರಿಸಿದ. ಪ್ರತಿ ಮನೆಯಲ್ಲೂ ಕೂಡ ನೀವು ಯಾವ ಮನೆಯಲ್ಲಿ ಹೋಗಿ ಇವತ್ತು ಕೇಳಿದ್ರು ಕೂಡ ಪ್ರತಿ ಮನೆಯವರು ನಿರ್ಧಾರ ಮಾಡಿದ್ದಾರೆ. ಸರಿ, ಮಡಮಕ್ಕಿ ಗ್ರಾಮದ ಜನರು ತಮಗೆ ಆದಂತಹ ಈ ತೊಂದರೆಗಳಿಗೆ ಸರ್ಕಾರವೇ ಹೊಣೆ. ಇದರ ನಡುವೆ ಮಾಡಿದಂತಹ ಅನೇಕ ಅಧಿಕಾರಗಳನ್ನು ಪಡೆದಂತಹ ಪಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಗಳು ಹೊಣೆಯಾಗಿವೆ. ಹಾಗಾಗಿ ಸಾರಿ ಸರ್, ಓಟು ಈ ಸರಿ ಹಾಕುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅವರ ನೋವುಗಳನ್ನ ನಮ್ಮ ಸ್ಟುಡಿಯೋ ಮುಖಾಂತರ ನೇರ ಪ್ರಸಾರದಲ್ಲಿ ಹೇಳ್ತಾ ಇದ್ದಾರೆ ಸುಮನ್ ಶೆಟ್ಟಿ ಮತ್ತು ರಾಘವೇಂದ್ರ. ಇವರು ಓಟು ಹಾಕಲು ನಾವು ಚುನಾವಣಾ ಬಹಿಷ್ಕಾರ ಮಡಮಕ್ಕಿ ಗ್ರಾಮ. ಇವರ ಕತೆ ಮತ್ತು ಅವರ ವ್ಯಥೆ, ಅವರ ಗೋಳು, ಅವರ ಕಷ್ಟ, ಅವರ ನೋವು, ಇದನ್ನ ವ್ಯಕ್ತಪಡಿಸಲಿಕ್ಕೆ ಇಬ್ಬರು ತರುಣರು ಇದ್ದಾರೆ, ಸುಮನ್ ಶೆಟ್ಟಿ ಮತ್ತು ರಾಘವೇಂದ್ರ ಅವರು. ಅವರ ಪರಿಸ್ಥಿತಿಯನ್ನು ಅವ್ರು ಹೇಳ್ತಿದ್ರು. ಇದೇ ರೀತಿಯ ಒಂದು ಪರಿಸ್ಥಿತಿ, ಒಂದು ಹೊಸ ಒಂದು ಸಿನಿಮಾ ರಿಲೀಸ್ ಆಗಿದೆ 19/20/21 ಅಂತ ಹೇಳಿ. ಅರಣ್ಯದ ತಪ್ಪಲಿನಲ್ಲಿರುವಂತಹ ಜಾಗ, ನಕ್ಸಲ್ ಹಣೆಪಟ್ಟಿ ಊರಿಗೆ ಇರ್ತದೆ. ಆ ಹುಡುಗನ ಕತೆ ವ್ಯಥೆ ಈಗ ಫಿಲ್ಮ್ ರಿಲೀಸ್ ಆಗಿದೆ. ತಾವು ನೋಡಬಹುದು, ತಮ್ಮ ಊರಿನವರಿಗೆ ತೋರಿಸಿಕೊಂಡಿದೆ ನಿಜ ಸ್ಟೋರಿ. ನಿಮ್ದು ಕೂಡ ಅದಕ್ಕೆ ಸಾಧಾರಣವಾಗಿ ಸಿಮಿಲಾರಿಟಿ ಅಲ್ಲಿ ಇರುತ್ತೆ. ಸರಿ, ಈಗ ನಿಮ್ಮ ಊರಂತ ಹೇಳುವಾಗ ಬೇರೆ ಬೇರೆ ಜಾತಿ, ಧರ್ಮ, ಕುಲ, ಮತ ಧರ್ಮ ಎಲ್ಲ ಇದೆ. ಈ ಸಂದರ್ಭದಲ್ಲಿ ಈ SC ಮತ್ತು ST ಗಳಿಗೆ ಸರ್ಕಾರ ಸಾಕಷ್ಟು ಒಂದು ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನನ್ನ ಊರಿನಲ್ಲಿ 1 ST ಮನೆಗೆ ಒಂದು ಕಾಂಕ್ರೀಟ್ ರೋಡ್ ಆಗ್ತಾ ಉಂಟು. ಮಾಹಿತಿ ಹಕ್ಕಿನಲ್ಲಿ ಕೇಳುವಾಗ ಅದು ST ಅಂತ ಹೇಳಿ ಆಯ್ತು. 1 ಮನೆಗೆ 100,000 ಖರ್ಚು ಮಾಡ್ತಾ ಇದ್ದಾರೆ. ಅದರ ಒಳಗೆ ಅದರದ್ದು ಏನು ಏನ್ ಹೇಳ್ತಾರೆ, ಅದರ ಪರದೆ ಹಿಂದಿನಿಂದ ಬೇರೆ ಕತೆ ಇರಬಹುದು. ಈಗ ನಾನು ಕೇಳುವಂತದ್ದು, ನಿಮ್ಮ ಊರಿನಲ್ಲಿ SC ST ಗಳು ಇಲ್ವಾ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. SC ST ಮನೆ ಇದೆ ಸರ್, 5-6 ಮನೆಗಳಿದೆ. ಹಾಗಾದ್ರೆ ಒಂದು ಕಾಲೋನಿ ಆಯ್ತು ಅವರು. 100 ಕಿಲೋಮೀಟರ್ 100 ಮೀಟರ್ ಮಾಡಿದ್ದಾರೆ ಅಷ್ಟೇ. 100 ಮೀಟರ್ ಮಾಡಿ ಮತ್ತೆ 100 ಮೀಟರ್ ಕಾಂಕ್ರೀಟ್ ಮಾಡಿದ್ದಾರೆ. ಅದರ ಮುಂದೆ ಮತ್ತೆ ಡಿಪಾರ್ಟ್ಮೆಂಟ್ ರೋಡ್ ಅಂತ ಹೇಳಿ ಅದನ್ನು ಅಲ್ಲಿಗೆ ಬಿಟ್ಟು ಬಿಟ್ಟಿದ್ದಾರೆ. ಅದು ಒಂದು ಕರೆ ಇದೆ, ಕರೆಯನ್ನು ತೆಗೆದುಕೊಳ್ಳುವ. ಹಲೋ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಆಲ್ವಿನ್ ಆಂಟೋನಿ ಅಂತ. ಆಲ್ವಿನ್ ಆಂಟೋನಿ ತರಂಪಳ್ಳಿಯಿಂದ ಮಾತಾಡುದು. ನಮಸ್ತೆ ಸರ್. ನಮಸ್ತೆ. ನಾನು ಕ್ವಶನ್ ಕೇಳುದಂದ್ರೆ, ಮೊತ್ತ ಮೊದಲು ನಿಮಗೆ ನಾನು ಎಪ್ರಿಶಿಯೇಟ್ ಮಾಡ್ತೇನೆ. ನಮ್ಮ
ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಇಂತಹ ಒಂದು ಊರು ಉಂಟ ಅಂತ ನನಗೆ ಗೊತ್ತಾಗಲಿಲ್ಲ. ಇಂತಹ ಕಾರ್ಯಕ್ರಮ ಮಾಡ್ತಾ ಇರಿ, ನಮಗೆ ಒಂದು ನೋಡಲಿಕ್ಕೆ ಯಾವ ಯಾವ ಪ್ರದೇಶದಲ್ಲಿ ಜೀವನ ಉಂಟು ಅಂತ ಗೊತ್ತಾಗ. ದೇಶದ ಪ್ರಧಾನಿ ಹೇಳ್ತಾರೆ ಅಮೃತ್ ಕಾಲ ಅಂತ ಹೇಳಿ ಸರ್. ಅಮೃತ ಕುಡಿಯುವ ಕಾಲ ಈಗ, ಸಾಯಂಕಾಲ 6 ಗಂಟೆ ಆಯ್ತು. ಆದ್ರೆ ಇಬ್ಬರು ಇದು ನಿಜ ಚಿತ್ರಣ, ಮಡಾಮಕ್ಕಿ ಎಂಬ ಗ್ರಾಮದಲ್ಲಿ ಯಾವ ಫೆಸಿಲಿಟೀಸ್ ಗಳು ಕೂಡ ಇಲ್ಲ. ಹೌದು, ನನಗೆ ಅದು ಕೇಳಿ ಶಾಕ್. ಒಂದು ಪೊಲೀಸ್ ಅಧಿಕಾರಿ ಇಲ್ಲವ ಅಲ್ಲಿ, ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲವ, ಮಕ್ಕಳನ್ನು ಎಲ್ಲಿ ಕಾಲೇಜಿಗೆ ಕಳಿಸಬೇಕು, ಅವರು ಮನೆಗೆ ಬರುವ 9 ಗಂಟೆ ರಾತ್ರಿ ಆದ್ರೆ ಅಲ್ಲೇ ಸ್ಕೂಲ್ ನಲ್ಲಿ ಮಲಗುವ ವ್ಯವಸ್ಥೆಯನ್ನು ಮಾಡಬೇಕು, ಏನಾದ್ರೂ ಮಾಡಬೇಕು. ಇದನ್ನೆಲ್ಲ ಜನಪ್ರತಿನಿಧಿಗಳು ಮಾಡಬೇಕು ಸರ್. ಅದು ನಾನೇ ಹೇಳುದು, ಈ ಆ ಊರಿನ ಜನರಿಗೆ ನಾಚಿಕೆ ಇಲ್ಲವ ಇಂತ ಹೇಳ್ತಾರೆ. ನಮ್ಮ ಸಪ್ತ ವಿಕಾಸ ಎಲ್ಲಿ ಆಗಿದೆ, ಎಲ್ಲಿ ಆಗಿದೆ ವಿಕಾಸ, ಎಲ್ಲಿ ಆಗಿದೆ? ಎಲ್ಲರ ಮನೆಯಲ್ಲಿ ಗ್ಯಾಸ್ ಉಂಟು ಅಂತ, ಯಾಕೆ ಗ್ಯಾಸ್ ಉಳಿದು? ರಸ್ತೆ ಇಲ್ಲದಿದ್ದರೆ ಗ್ಯಾಸ್ ಏನು ಕುಡಿಯೋದಿಕ್ಕ? ನಾನು ಇಷ್ಟೇ ಹೇಳುದು, ಜನಪ್ರತಿನಿಧಿಗಳೇ ಹೇಳಿರಿ, ಸ್ವಲ್ಪ ಹೋಗಿ ಆ ಮನೆಗೆ, ಮಕ್ಕಳನ್ನಾದ್ರೂ ಕಲಿಸಿ, ಎಲ್ಲಾದ್ರೂ ಹೋಗಿ ಅವರು ದುಡಿದು ಅದು ರಸ್ತೆ ಮಾಡ್ತಾರೆ. ನಿಮ್ಮ ಹತ್ರ ಆಗತ್ತಾರೆ, ಇವರು ಓಟ್ ಅನ್ನು ಬಹಿಷ್ಕಾರ ಮಾಡುದಲ್ಲ, ಅವರನ್ನು ಇದನ್ನು ಒಡೆದು ಕಳಿಸ್ಬೇಕು. ಆಸ್ಪತ್ರೆ ನಿಲ್ಲುವ ಮಲಗುವ ತನಕ ಪೆಟ್ಟಾಕಿ ಕಳಿಸಿ ಹೇಳುದು ಆ ಇಬ್ಬರು ಹುಡುಗರಿಗೆ. ಅವರು ಇಷ್ಟು ಕಷ್ಟದಲ್ಲಿ ಇದ್ದು ಬಹಿಷ್ಕಾರ ಮಾಡ್ತಾರೆ, ಭರವಸೆ ಕೊಡ್ತಾರೆ. ನನಗೆ ಇದು ವಿಚಿತ್ರ ಕಾಣಿಸಿದೆ. ಇದನ್ನು ನೀವು ನ್ಯಾಷನಲೈಸ್ ಮಾಡಿ ನಮ್ಮ ಪ್ರಧಾನಿಗೆ ಒಂದು ಕಳಿಸಿ. ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಉಡುಪಿಯಲ್ಲಿ ಕುಂದಾಪುರ ಗ್ರಾಮದಲ್ಲಿ ಒಂದು ಸಣ್ಣ ಊರು ಉಂಟು, ಅದರಲ್ಲಿ ನಮ್ಮ ಇದು ಏನ್ ಹೇಳ್ತೀರಿ, ಪಾಕಿಸ್ತಾನದಲ್ಲಿ ಶ್ರೀಲಂಕಾದಲ್ಲಿ ಇಷ್ಟು ರೇಟ್ ಹೇಳ್ತಾರೆ. ಇದು ಶ್ರೀಲಂಕಾದಿಂದ ಗೊತ್ತಾಯ್ತಲ್ಲ ಸರ್. ಶ್ರೀಲಂಕಾ ಕೂಡ ಒಳ್ಳೇದು ಉಂಟಲ್ಲ ಸ್ವಲ್ಪ. ಆದರೂ ನಮ್ಮ ಜೊತೆಗೆ ಸುಮನ್ ಶೆಟ್ಟಿ ಇದ್ದಾರೆ ಸರ್. ಅಲ್ವಿನ್ ಅಂತೋನಿ ಹೇಳಿ ಸರ್. ಸುಮನ್ ಶೆಟ್ಟಿ ಮಾತನಾಡ್ತಾರೆ, ಏನಾದ್ರೂ ಅವ್ರ ಹತ್ರ ಕೇಳಿಕೊಂಡ ನಿಮ್ಗೆ ಏನಾದ್ರು ಬೇರೆ ಡೌಟ್ ಸರ್? ನಾವು ಇಬ್ಬರು ಈ ಯುವಕರಿಗೆ ಇಷ್ಟೇ ಹೇಳುದು, ನೀವೊಂದು ಯಾವಾದ್ರೂ ಒಂದು ಯಾರಾದ್ರೂ ಒಂದು ಸಾಮಾಜಿಕ ಕಾರ್ಯಕರ್ತರ ಹತ್ರ ಹೋಗಿ ಒಂದು ಒಳ್ಳೆ ಲೆಟರ್ ಅನ್ನು ಬರೆದು ಒಂದು ಡ್ರಾಫ್ಟ್ ಮಾಡಿ ಎಲ್ಲಾ ಫೋಟೋವನ್ನು ಮಾಡಿ ಅದನ್ನು ನಮ್ಮ ಪ್ರಧಾನಿಗೆ, ನಮ್ಮ ದೇಶದ ಅಮಿತ್ ಶಾ ಅವರಿಗೆ, ನಮ್ಮ ಇಂಧನ ಸಚಿವ ಸುನೀಲ್ ಕುಮಾರ್ ಎಲ್ಲರಿಗೆ ಒಂದೊಂದು ಕಳಿಸಿ, ಬೇಕಾದ್ರೆ ಅದರ ಹಣದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನೀವು ಹಣ ಇಲ್ಲದಿದ್ದರೆ ಹೆದರಬೇಡಿ, ಅದರ ಪೋಸ್ಟೇಜ್ ಎಷ್ಟು ಚಾರ್ಜ್, ಮತ್ತು ಯಾರಾದರೂ ಒಂದು ಸಾಮಾಜಿಕ ಕಾರ್ಯಕರ್ತರನ್ನು ಬಿಟ್ಟು ಒಂದು 2-3 ಸಾವಿರ ರೂಪಾಯಿ ಖರ್ಚಾದರೂ ನಾನು ಕೊಡುತ್ತೇನೆ. ಅದು ಎಲ್ಲರಿಗೂ ಒಂದು ತಲುಪಲಿ ಅಂತ ನಾನು ಹೇಳುತ್ತೆ. ಯುವ ಯುವಕರಿಗೆ, ನೀವು ಎಷ್ಟು ಮುಂದೆ ಬಂದಿದ್ದೀರಿ, ಒಂದು TVS ಬಂದಿದ್ದೀರಿ, ನಿಮಗೆ ಜೀವ ಬೆದರಿ ಕೂಡ ಹಾಕಬಹುದು. ಅವರು ಅಲ್ಲಿಯ ಲೋಕಲ್ ಅವರು ಯಾರು, ನಮ್ಮ ಪಂಚಾಯತ್ ಆಗಬಹುದು, ಗ್ರಾಮ ಆಗಬಹುದು, ಯಾರು ಸದಸ್ಯರಾಗಬಹುದು, ನೀವು ನಮ್ಮ ಊರಿನ ಹೆಸರು ಹಾಳು ಮಾಡಬೇಕು. ಊರಿನ ಹೆಸರು ಎಂತೂ ಹಾಳಾಗಲಿಲ್ಲ. ಊರಿನ ಹೆಸರು ಯಾರಿಗೆ, ನನಗೆ ಈಗ ಗೊತ್ತಾಯ್ತು, ಆ ನಮ್ಮ ಕುಂದಾಪುರ ಗ್ರಾಮದಲ್ಲಿ ಒಂದು ಸಣ್ಣ ಊರು ಉಂಟು ಅಂತ. ಶಾಲೆಗೆ ಬರ್ಲಿಕ್ಕೆ, ಕಾಲೇಜ್ 10ನೇ ಕ್ಲಾಸ್ಗೆ ಬರ್ಲಿಕ್ಕೆ 25-30 ಕಿಲೋಮೀಟರ್ ಬರುವ ನಮ್ಮ ದೇಶದಲ್ಲಿ ಎಲ್ಲಿ ಕೂಡ ಇಲ್ಲ, ಜಾರ್ಖಂಡ್ ನಲ್ಲಿ ಕೂಡ ಇಲ್ಲ. ಅದಕ್ಕೆ ನಾನು ಹೇಳುದು, ಒಂದು ಇದೇ ಸಮಯ ನೀವು ಒಂದು ಹೋಗಿ ಸಾಮಾಜಿಕ ಕಾರ್ಯಕರ್ತರ ಯಾವ ಲಾಯರ್ ಹತ್ರ ಹೋಗಿ ಒಂದು ಡ್ರಾಫ್ಟ್ ಮಾಡಿ ಎಲ್ಲಾ ಫೋಟೋವನ್ನು ಸೈಬರ್ ನಲ್ಲಿ ಹೋಗಿ ಒಂದು ಎಲ್ಲಾ ಒಂದು 20 ಕಾಪಿಯನ್ನು ಮಾಡಿ ಅದೊಂದು ದೇಶದ ಪ್ರಧಾನಿಗೆ ಎಲ್ಲರಿಗೆ ಕಳಿಸಿ. ನಿತಿನ್ ಗಡ್ಕರಿ ಕೂಡ ಕಳಿಸಿ, ದೊಡ್ಡ ದೊಡ್ಡ ಮಾತಾಡ್ತಾರೆ, ಚಟ್ಟಿ ಹಾಕಿ ಹೇಳ್ತಾರೆ. ಇದೊಂದು ಸ್ಲಿಪ್ ಕಳಿಸಿ, ಹಣದ ವ್ಯವಸ್ಥೆ ಬೇಕಾದ್ರೆ ಆಲ್ವಿನ್ ಅವರ ಹತ್ರ ನನ್ನ ನಂಬರ್ ಶೇರ್ ಮಾಡಿ ನಾನು ಅವರಿಗೆ ಕೊಡ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಯಾಕಂದ್ರೆ ಇದನ್ನು ಕೂಡ ನಾವು ಮಾಡ್ತಾ ಇದೀವಿ, ಇದನ್ನು ಕೂಡ ನಾವು ಅದನ್ನೆಲ್ಲ ರೆಡಿ ಮಾಡ್ತಾ ಇದೀವಿ. ಇನ್ನೇನು 1 ವೀಕ್ ಅಲ್ಲಿ ನಾವು ಕೂಡ ಅದನ್ನೆಲ್ಲ ಸೆಂಡ್ ಮಾಡ್ಲಿಕ್ಕೆ, ಯಾರ್ಯಾರಿಗೆ ತಲ್ಸ್ಬೇಕು ಅದನ್ನ ತಲುಪಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಸರ್, ಮಾಡ್ತೀವಿ. ಇಲ್ಲ ಸರ್, ನಿಮ್ಮ ಸಲಹೆಗೆ ಧನ್ಯವಾದಗಳು ಸರ್. ನಿಮ್ಮಂತ ಹಿರಿಯರ ಮಾರ್ಗದರ್ಶನ ನಮ್ಮಂತ ಊರಿನವ್ರಿಗೆ ಬೇಕು. ಅವಕಾಶ ಕೊಟ್ಟವರಿಗೆ ಮತ್ತು ಜನರಿಗೆ, ಇದು ಕಳಿಸುವವರಿಗೆ. ನಮ್ಮ ಜನರು ಖಾಲಿ ಟಿವಿ ಸೀರಿಯಲ್ ನೋಡುದು, ಇದನ್ನು ನೋಡುದಿಲ್ಲ ಜನರೇ. ಇದು ಟಿವಿ ಸೀರಿಯಲ್ ನೋಡುದು, ಇದನ್ನು ಕೂಡ ನೋಡಿ ಅಂತ. ಟಿವಿ ನೋಡ್ಲಿಕ್ಕೂ ಕೂಡ ಅವರಿಗೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿ. ಅವರಿಗೆಲ್ಲ ಹೌದೌದು ಗೊತ್ತಾಯ್ತು. ಬೇರೆ ಅವರು ಅದು ಟಿವಿ, ನೀವು ಹೇಳಿದ್ರಲ್ಲ ಸ್ಟ್ರೀಟ್ ಲೈಟ್ ಎಲ್ಲ ರಸ್ತೆ ಇಲ್ಲದ್ರೆ ಸ್ಟ್ರೀಟ್ ಲೈಟ್ ಯಾರಿಗೆ ಆಗುದು? ಸಚಿವ ಇಂದ ಸುನೀಲ್ ಕುಮಾರ್ಗೆ ಹೇಳಿ. ಸರಿ ಸರಿ, ಧನ್ಯವಾದ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇದ್ದಾರೆ ಹೀಗೆ ಅಂದ್ರೆ ಮಾಧ್ಯಮದಲ್ಲಿ ಬರಬೇಕು, ಇದು ಮುದ್ರಿತ ಮಾಧ್ಯಮದಲ್ಲಿ ಬರಬೇಕು. ನಿಮ್ಗೆ ದಿನಪತ್ರಿಕೆಗಳು ಬರಬಹುದಲ್ಲಿ, ಯಾರಾದ್ರೂ ಪೇಪರ್ನವರು ಬಂದು ಒಂದು ರಿಪೋರ್ಟ್ ಮಾಡಿದ್ದು? ಅಲ್ಲ, ರಿಪೋರ್ಟ್ ತುಂಬಾ ಮಾಡಿದ್ದಾರೆ ಸರ್ ಈ ಹಿಂದೆ. ತುಂಬಾ ದಿನಪತ್ರಿಕೆಗಳಲ್ಲಿ ಇದು ರಿಪೋರ್ಟ್ ಆಗಿದೆ. ಹಾಗೆ ಕೆಲವು ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲೂ ಕೂಡ ಕೊರೋನಾ ಟೈಮಲ್ಲಿ ಸರ್ ಅಲ್ಲಿ ಒಂದು ಪ್ಲೇಸ್ ಇದೆ ಹಂಜ ಅಂತ. ವೀಕ್ಷಕರೇ, ವಿಜುವಲ್ಸ್ ಬರ್ತದೆ ನಾವು ಮಾತನಾಡ್ತಿರುವಾಗ ನಿಮ್ಮ ಟಿವಿ ಪರದೆ ಮೇಲೆ ನೋಡ್ತಾ ಇರಿ. ಹಂಜ ಅಂತ
ಆ ಭಾಗದಲ್ಲಿ ಈಗ ಕೊರೋನಾ ಟೈಮಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಕಷ್ಟದಲ್ಲೋ ಇಷ್ಟದಲ್ಲೋ ಕೆಲವರು ಡಿಗ್ರಿಯೋ ಡಿಪ್ಲೊಮೋ ಪಿ ಯು ಸಿ ಹೀಗೆ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಕೊರೋನಾ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸ್ ಆಗ್ತಿತ್ತು. ಒಂದು 2-3 ತಿಂಗಳು ಶಿಕ್ಷಣದಿಂದ ವಂಚಿತರಾದ್ರು. ಆಮೇಲೆ ಅವರು ಅಲ್ಲೆಲ್ಲೂ ಕೂಡ ನೆಟ್ವರ್ಕ್ ಸಿಕ್ಕುದಿಲ್ಲ. ಹಂಜದಲ್ಲಿ ಒಂದು ಭಾಗ ಇದೆ ಸರ್, ಅಲ್ಲಿ ಒಂದು ಎಲ್ಲಾ ಕಂಪನಿ ಒಂದು 2G 3G ನೆಟ್ವರ್ಕ್ ಸಿಗುತ್ತೆ. ಅಲ್ಲಿ ಒಂದು ಟೆಂಟ್ ಹೌಸ್ ಅನ್ನ ಮಾಡಿದ್ರು. ಟೆಂಟ್ ಹೌಸ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಬಂದು ಕೂತ್ಕೊಂಡು ಆ ಟೆಂಟ್ ಹೌಸ್ ಅಲ್ಲಿ ಓದುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡ್ರು. ಅದು ಕೂಡ ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲೂ ಕೂಡ ಅದು ಇದಾಗಿದೆ, ರಿಪೋರ್ಟ್ ಆಗಿದೆ. ಆದ್ರೂ ಕೂಡ ಅಲ್ಲಿಗೆ ಆಮೇಲೆ ಯಾರು ನಮ್ಮ ತಾಲೂಕ್ ಪಂಚಾಯತಿ ಅವರು ಇನ್ನೊಬ್ರು ಯಾರೋ ಬಂದ್ರು, ನಾವು ಬೂಸ್ಟರ್ ಹಾಕೊಡ್ತೇವೆ, ಹಾಗೆ ಮಾಡ್ಕೊಡ್ತೇವೆ, ಹೀಗ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು. ಅದು ಕೂಡ ಇಲ್ಲಿವರೆಗೂ ಯಾವುದು ಆಗಿಲ್ಲ, ಬೂಸ್ಟರ್ ಹಾಕ್ಲಿಲ್ಲ ಎಂತದೂ ಹಾಕ್ಲಿಲ್ಲ. ಕೇವಲ ಒಂದು ಭರವಸೆಯನ್ನ ಕೊಟ್ಟು ಹೋದ್ರು ಬಿಟ್ರೆ ಅದು ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಏನಾದ್ರೂ, ನಾವು ಏನಾದ್ರೂ ಗವರ್ಮೆಂಟ್ ಹಾಸ್ಪಿಟಲ್ ಬೇಕಾದ್ರೆ ಅಲ್ಲಿಂದ ಬೆಳವೆ ಅಂತ ಬರ್ಬೇಕು ಸರ್. ಎಡಮಲ್ಲಿಯಿಂದ ಬೆಳವೆಗೆ ಇವತ್ತು 25 ಕಿಲೋಮೀಟರ್ ಆಗುತ್ತೆ, ಇಲ್ಲ ಹೆಬ್ರಿಗೆ ಬರ್ಬೇಕು, ಹೆಬ್ರಿಗೆ 22-25 ಕಿಲೋಮೀಟರ್ ಆಗುತ್ತೆ ಎಡಮಲ್ಲಿಯಿಂದ. ಅಲ್ಲಿ ಯಾವುದೇ ಪ್ರಾಥಮಿಕ ಪಂಚಾಯತ್ ಇದೆ ಅಂತ ಹೇಳ್ತೀರಿ, ಇದು ವ್ಯವಸ್ಥೆಯನ್ನು ಯಾಕೆ ಪಂಚಾಯತ್ ಮಾಡ್ತಾ ಇಲ್ಲ ಅಂದ್ರೆ ಅದೇ ಸರ್ ಕೇಳಿದ್ರೆ ಪಂಚಾಯತ್ ಅವ್ರನ್ನ ನಾವು ಕೇಳಿದ್ರೆ ಅಲ್ಲ ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್ ನೀವು ಡಾಕ್ಯುಮೆಂಟ್ ಕೊಡಿ ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಕೇಳ್ಬೇಕು. ಅಲ್ಲ ಕೊಡುವಂತ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿಯಾಗಿದೆ ಸರ್, ಮಾಹಿತಿ ಹಕ್ಕು ಇದೆ ಕೇಳಿದ್ದೇವೆ, ಮಾಹಿತಿ ಹಕ್ಕಲ್ಲೂ ಕೇಳಿದ್ದೇವೆ, ಎಲ್ಲದ್ರಲ್ಲೂ ಕೇಳಿದ್ದೇವೆ, ನಾವು ದಾಖಲೆಗಳನ್ನ ತಂದು ಕೊಡ್ತೇವೆ ಎಲ್ಲದ್ರಲ್ಲೂ ಕೇಳಿದ್ದೇವೆ. ಆದ್ರೆ ಪಂಚಾಯತ್ ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಅನುದಾನ ಸಾಕಾಗುದಿಲ್ಲ, ನಮ್ಮ ಅನುದಾನದಲ್ಲಿ ಏನಾಗ್ತದೆ ಅದನ್ನ ನಾವು ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನಮ್ಮ ಮೇಲಧಿಕಾರಿ ಅಥವಾ ನಮ್ಮ ಮೇಲ ಬರುತ್ತೆ 2001 ಇಕಾನಮಿಕ್ ಇಯರ್ ನಲ್ಲಿ ಒಂದು ಆರ್ಥಿಕ ವರ್ಷದ ಎಷ್ಟು ಬರುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಹಾಕಲು ಪಡೆಯಬಹುದು ನೀವು. ಅಲ್ಲ ಪಡಿಬಹುದು ಖಂಡಿತ ಸರ್. ಅಂದ್ರೆ ಒಂದು ಪ್ರದೇಶಕ್ಕೆ ಎಷ್ಟು ಹಣ ನಮ್ಮಿಂದ ಇಡ್ಲಿಕ್ಕೆ ಸಾಧ್ಯ ಅಷ್ಟು ನಾವು ಅದಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ನಾವು ಏನು JCPಯಲ್ಲಿ ವರ್ಷಕ್ಕೊಂದ್ಸಲ ಕೆಲಸವನ್ನ ಮಾಡ್ತಾರೆ ಪಂಚಾಯತ್ ಅವರು, ಅದನ್ನ ನಾವು ಮಾಡಿದ್ದೇವೆ. ಅದು ಬಿಟ್ರೆ ನಮ್ಗೆ ಮತ್ತೆ ನಿಮ್ಗೆ ಕಾಂಕ್ರೀಟಿಗೂ ಅಥವಾ ಡಾಂಬರೀಕರಣಕ್ಕೂ ನಮ್ಮ ವ್ಯವಸ್ಥೆಯಲ್ಲಿ ಆಗುದಿಲ್ಲ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆಗುದಿಲ್ಲ. ಅವ್ರು ಹೇಳಿದ್ರು SC/ST ಕಾಲೋನಿ ಇದೆ, ಒಂದು 5-6 ಮನೆ ಇದೆ, ಹೌದು, ಒಂದು 100 ಮೀಟರ್ ಒಂದು ರೋಡ್ ಆಗಿದೆ ಅಂತ ಹೇಳಿ, ಆಮೇಲೆ ಆಗ್ಲಿಲ್ಲ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತದೆ ಅಂತ ಹೇಳಿ ಅವ್ರು ಕೈ ತೊಳೆದುಕೊಂಡಿದ್ದಾರೆ. ಸರ್, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಆಚೆ ಈಚೆ ಹೋಗ್ಲಿಕ್ಕೆ ಅವರ ಕ್ವಾರ್ಟರ್ಸ್ ಎಲ್ಲ ಇದೆ, ಅವರಿಗೆ ರಸ್ತೆ ವ್ಯವಸ್ಥೆ ಎಲ್ಲ ಹೇಗಿದೆ? ಅವ್ರು ಇದೇ ರಸ್ತೆ ಮೂಲಕ ಹೋಗ್ತಾರೆ, ಇದೇ ರಸ್ತೆ ಮೂಲಕ ಹೋಗ್ಬೇಕು, ಇದೇ ರಸ್ತೆ ಮೂಲಕ ಬರ್ತಾರೆ. ಮಧ್ಯ ಮಧ್ಯೆ ಸ್ವಲ್ಪ ಅವರ ವೈಲ್ಡ್ ಲೈಫ್ ಅಂತ ಮೀಸಲು ಅರಣ್ಯ ಅಂತ ಬರ್ಬಹುದು, ಆದ್ರೆ ಇದೇ ರಸ್ತೆಯನ್ನ ಬಳಸ್ಕೊಂಡಿದ್ದಾರೆ ಅವರು ಕೂಡ. ಇವತ್ತು ಅವರು ಕೂಡ ಅಲ್ಲಿ ನಾವು ಅಲ್ಲಿರೋರ ಹತ್ರ ಕೇಳಿದ್ರೆ ಅವರು ನಮ್ಮ ಉನ್ನತ ಅಧಿಕಾರಿಗಳ ಹತ್ರ ಹೇಳ್ಬೇಕು ಅಥವಾ ಅದನ್ನ ಮತ್ತೆ ಉನ್ನತ ಹಾರೈಕೆ ಉತ್ತರ ಹೇಳ್ಬಿಟ್ರೆ. ಹಾ, ಅಲ್ಲಿ ಇವತ್ತು ಇತ್ತೀಚೆಗೆ ಪಂಚಾಯತ್ ಅವರು ಒಂದು ಮೋರಿ ಹಾಕುವಂತ ಒಂದು ಮೋರಿ ಹೋಗಿತ್ತು, ಅಲ್ಲಿ ಒಂದು ಹಳೇ ಕಾಲದ ಒಂದು ಮೋರಿ ಇತ್ತು, ಅದು ಹೋಗಿತ್ತು, ಹಾಕುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನು ಕೂಡ ಅರಣ್ಯ ಇಲಾಖೆ ಅವರು ಬಂದು ತಡೀತಾರೆ ಸರ್, ಮೋರಿಯನ್ನು ಹಾಕ್ಲಿಕ್ಕಿಲ್ಲ ಅಂತ ತಡೀತಾರೆ. ಹಾಗಾದ್ರೆ ಆ ಮೋರಿ ಹೋದ ಜಾಗ ಇನ್ನು ಹಾಗಾದ್ರೆ ಒಂದು ಬೇಸಿಗಲ್ಲಾದ್ರೂ ಕಾಲದಲ್ಲಾದ್ರೂ ಒಂದು ಬೈಕ್ ಇನ್ನೊಂದು ಹೋಗ್ತದೆ. ಈ ಅರಣ್ಯ ಇಲಾಖೆಯವರು ಯಾಕೆ ಶೋಷಣೆ ಮಾಡ್ತಿದ್ದಾರೆ? ನಿಮ್ಮಲ್ಲಿ ಪಟ್ಟ ಲ್ಯಾಂಡ್ ಉಂಟು ಅಂದ್ರೆ ಒಂದು ನಮ್ಮ ಜಾಗದ ಡಾಕ್ಯುಮೆಂಟ್ಸ್ ಎಲ್ಲ ಉಂಟಲ್ಲ, ಉಂಟು ಉಂಟು, ಅದು ಇದ್ದು ಕೂಡ ಯಾಕೆ ಅವರು ಇದು ಮಾಡ್ತಾರೆ ಅಂದ್ರೆ ದರ್ಪ ಯಾಕೆ ತೋರಿಸ್ತಾರೆ? ಅದು ಅರಣ್ಯದಲ್ಲಿ ಏನು ಗಾಂಜಾ ಬೆಳೆಸ್ತೀರಾ, ಗಂಧ ಸಾಗಿಸ್ತೀರಾ? ಅದು ಕೇಳಿದ್ರೆ ನಮ್ಮನ್ನ ನಮ್ಮ ಮೇಲಧಿಕಾರಿಗಳು ಕೇಳ್ತಾರೆ ಅನ್ನುವಂತ ಒಂದು ಹಾರೈಕೆ ಉತ್ತರವನ್ನು ಕೊಡ್ತಾರೆ ಅವ್ರು, ಬಿಟ್ರೆ ಬೇರೇನು ಹೇಳುದಿಲ್ಲ. ಆದ್ರೆ ಇವತ್ತು ಅಲ್ಲಿ ಅಭಿವೃದ್ಧಿ ಆದ್ರೆ ಅಲ್ಲಿ ಒಂದು ಪಂಚಾಯತ್ನವ್ರನ್ನ ಹೇಳಿದಾಗ ಒಂದು ಮೋರಿ ಹಾಕ್ಲಿಕ್ಕೆ ಬಂದ್ರು ಕೂಡ ಆ ಮೋರಿಯನ್ನ ತಡೆದಿದ್ದಾರೆ, ಅರಣ್ಯ ಇಲಾಖೆ ಅವರು ಬಂದು ತಡೆದಿರೋ ಉದಾಹರಣೆ ಇದೆ ನಮ್ಮ ಭಾಗದಲ್ಲಿ. ಹಾಗಾದ್ರೆ ಆ ದುರಸ್ತಿ ಆದ ಮೋರಿಯನ್ನು ಹಾಕ್ಲಿಲ್ಲ ಅಂದ್ಮೇಲೆ ಈಗ ಒಂದು ಬೇಸಿಗಲ್ಲಾದ್ರೂ ಗಲ್ದಲ್ಲಾದ್ರೂ ಒಂದು ಬೈಕೋ ಸೈಕಲೋ ಇನ್ನೊಂದು ವೆಹಿಕಲ್ ಹೋಗ್ತದೆ, ಇನ್ನು ಅದು ಹೋಗದೆ ಇರುವಾಗ ಆಗ್ತದೆ ಅರಣ್ಯ ಇಲಾಖೆ ಅವರು ಹೀಗೆ ಮಾಡಿದ್ರೆ. ಇದಕ್ಕೆ ನಾವು ಹೇಳುವಂತದ್ದು ಅದೇ, ಉನ್ನತ ಮಟ್ಟದ ಜನಪ್ರತಿನಿಧಿಗಳು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳು, ನೀವು 15 ಮಂದಿಗೆ ಹಕ್ಕು ಪತ್ರ ಸಿಕ್ಲಿಲ್ಲ ಅಂತ ಹೇಳಿ, ಹೌದು, 15 ಅರಣ್ಯ ಇಲಾಖೆಯ ಉದ್ದೇಶ ಏನು, ಇವರನ್ನು ಒತ್ತುವರಿ ಮಾಡಬೇಕು ತೆಗಿಬೇಕು ಅಂತ ಹೇಳಿ ನೋಟಿಸ್ ಏನಾದ್ರೂ ಆಗಿದೆ? ಇಲ್ಲ ಸರ್, ಯಾವುದೇ ನೋಟಿಸ್ ಆಗ್ಲಿಲ್ಲ. ಅವ್ರು ಕೇಳಿದ್ರೆ ಇದು ನಮ್ಮ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳ್ತಾರೆ ಬಿಟ್ರೆ, ಮತ್ತೆ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾರೆ ಬಿಟ್ರೆ ಮತ್ತೆ ಯಾವುದೇ ನೋಟಿಸ್ ಗಿಡಿಸ್ ಏನೂ ಆಗ್ಲಿಲ್ಲ. ಹಕ್ಕು ಪತ್ರಕ್ಕಾಗಿ ಸಾಕಷ್ಟು ಹೋರಾಡಿದ್ರು ಕೂಡ ಹಕ್ಕು ಪತ್ರ ವ್ಯವಸ್ಥೆ ಕೂಡ ಆಗ್ಲಿಲ್ಲ ಇಲ್ಲಿವರೆಗೂ, ಒಂದು 45 ವರ್ಷ ಆಯ್ತು. ನಾವು ಕೇಳೋದು ಅರಣ್ಯ ಇಲಾಖೆ ಜಾಗ ಬರುವುದಾದ್ರೆ 45 ವರ್ಷದ ಹಿಂದೆ ಇವತ್ತು ಅವರಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ, ಅಡಿಕೆಯನ್ನ ಬೆಳೀತಾ ಇದ್ದಾರೆ, ಭತ್ತವನ್ನ ಬೆಳೀತಾ ಇದ್ದಾರೆ, 45 ವರ್ಷಗಳ ಹಿಂದೆ ಅವ್ರನ್ನಲ್ಲಿ ಯಾಕೆ ಬಂದು ಕೂತ್ಕೊಳ್ಳಿಕ್ಕೆ ಬಿಟ್ರು? ಇವರು ಅರಣ್ಯ ಇಲಾಖೆ ಜಾಗ ಆದ್ರೆ ಯಾಕೆ ಕೂತ್ಕೊಳ್ಳಿಕ್ಕೆ ಬಿಟ್ರು? ಈಗ 45 ವರ್ಷಗಳಿಂದ ಅವರು ಅದೇ ಜಾಗದಲ್ಲಿ ಇದ್ದಾರೆ ಅಂದ್ರೆ ಒಂದು 3 ಪೀಳಿಗೆ ಆಯ್ತು, 3 ಪೀಳಿಗೆ ಆಯ್ತು, 3-4 ಪೀಳಿಗೆ ಆಯ್ತು ಅದೇ ಜಾಗದಲ್ಲಿ. ಇಷ್ಟರವರೆಗೆ ಇಷ್ಟೆಲ್ಲ ಸೌಲಭ್ಯಗಳು ಇದ್ರೂ ಕೂಡ ಹಕ್ಕುಪತ್ರವೇ ಸಿಕ್ಕಿಲ್ಲ ಅವರಿಗೆ. ಇವತ್ತು ಹಕ್ಕುಪತ್ರದಿಂದ ನೀವು ಹೇಳಿದಾಗೆ ಇವತ್ತು ಒಂದು ಕೃಷಿ ಒಂದು ಎಷ್ಟು ಸಬ್ಸಿಡಿ ವ್ಯವಸ್ಥೆಗಳಿದಾವೆ, ಇವತ್ತು ಯಂತ್ರೋಪಕರಣಗಳು ಕೃಷಿ ಯಂತ್ರೋಪಕರಣ ಖರೀದಿ ಮಾಡೋದಾದ್ರೆ ಎಷ್ಟೊಂದು ಕೃಷಿ ಸಿಗುತ್ತೆ, ಸಿಗುತ್ತೆ, ನಿಮ್ಮ ಅಡಿಕೆಗೆ ಧಾರಣೆ ಮಾಡ್ಲಿಕ್ಕೆ ಆಗುತ್ತೆ, ಸಿಂಪಡಣೆ ಮಾಡ್ಲಿಕ್ಕೆ ಸಿಗ್ತದೆ, 0% ಬಡ್ಡಿಯಲ್ಲಿ ಕೃಷಿ ಲೋನ್ ಸಿಗುತ್ತೆ, 3-3 ಬಾರಿ ಕೃಷಿ ಲೋನ್ ಸಾಲ ಮನ್ನಾ ಆಯ್ತು. ಆ ಭಾಗದ ರೈತರಿಗೆ ಎಂತದೂ ಇಲ್ಲ, ಸಾಲವೇ ಇಲ್ಲ, ಮನ್ನಾ ಆಗೋದೆ ಅಂತ 2000 ರೂಪಾಯಿ ಪ್ರಧಾನಮಂತ್ರಿ PM ಕಿಸಾನ್ ಬರುತ್ತೆ, ಯಾವುದು ಇಲ್ಲ.
ಹಕ್ಕುಪತ್ರವಿಲ್ಲ ಅಂದ್ಮೇಲೆ ಆ ಸೌಲಭ್ಯಗಳು ಹೇಗೆ ಸಿಗುತ್ತೆ ಆ ಕೃಷಿಕರಿಗೆ? ಅಲ್ಲ, ಈ ಕೃಷಿ ಈ ಕಾಡು ಪ್ರಾಣಿಗಳ ಹಾವಳಿಗಳ ನಡುವೆ ನೀವು ಮಾಡ್ತೀವಿ. ಹೌದು ಸರ್, ಹೌದು. ಅಲ್ಲಿ ಭತ್ತ ಬೆಳಿಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿಸುವಂತ ಪರಿಸ್ಥಿತಿ. ಇವತ್ತು ನೀವು ಬರ್ಬೇಕಾ ಭತ್ತ ಬೆಳೆಯುವ ಟೈಮಲ್ಲಿ, ಹಂದಿ, ಜಿಂಕೆ, ಕಾಡು ಕೋಣ, ಕಡವೆ, ಎಷ್ಟು ಪ್ರಾಣಿಗಳ ಕಾಟ ಅಂದ್ರೆ ಸರ್, ಆ ಪ್ರಾಣಿಗಳನ್ನ ಹೊಡೆಯೋದು ಬಿಡಿ, ಅದು ತಪ್ಪು ನಮಗೂ ಗೊತ್ತಿದೆ, ಅಲ್ಲಿ ಜನರು ಗೊತ್ತಿದೆ, ಹೆದರಿಸಿದ್ರು ಕೂಡ ಇವತ್ತು ಕೇಸ್ ಹಾಕುವಂತ ಪರಿಸ್ಥಿತಿ. ಪ್ರಾಣಿಗಳನ್ನ ಒಂದು ಪಟಾಕಿ ಸಿಡಿಸಿ ಹೆದರಿಸಿದ್ರು ಕೂಡ ಕೇಸ್ ಹಾಕುವಂತ ಪರಿಸ್ಥಿತಿ ಇವತ್ತು ಆ ಜನರಿಗೆ. ಅವೆಲ್ಲರ ಮಧ್ಯ ರಾತ್ರಿಡಿಯಲ್ಲಿ ಕಾದು ಕುಳಿತು ಇವತ್ತು ಭತ್ತವನ್ನ ಬೆಳೀತಾ ಇದ್ದಾರೆ. ನೀವು ಬೇಕಾದ್ರೆ ನಾವು ಇದು ಹೇಳಿದ್ದು ಸುಳ್ಳು ಅನ್ಸಿದ್ರೆ ಒಮ್ಮೆ ಬನ್ನಿ, ಭತ್ತ ಬೆಳೆಯುವ ಸಮಯದಲ್ಲಿ ಆ ಭಾಗಕ್ಕೆ ಬಂದು ನೋಡ್ಬೇಕು ನೀವು. ಕೆಲವೊಂದು ಗದ್ದೆಗಳಂತೂ ಆ ತಿಂದು ಹಾಳು ಮಾಡಿರುವಂತದ್ದು ಕಾಡು ಪ್ರಾಣಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುವಂತ ಪರಿಸ್ಥಿತಿ ಇವತ್ತು ಗೊತ್ತು ಸರ್. ಅದೇ ಹೇಳುವಂತ ಇಬ್ಬರಿಬ್ರು ಇದ್ರೆ, ಒಂದು ಮನೆಯಲ್ಲಿ ಒಂದು ಇಬ್ಬರು ಇದ್ರೆ ಒಬ್ರು ಮನೆ ಕಾಯ್ಬೇಕು. ಸಣ್ಣ ಮನೆ ಮಾಡ್ತೀರಿ? ಹೌದು, ಒಂದು ಹಳ್ಳಿ ಮನೆ ಅಂತ ಮಾಡ್ತೇವೆ ನಾವು, ಆ ಭಾಗದ ಹಳ್ಳಿ ಮನೆ ಅಂತ ಹೇಳ್ತೇವೆ. ಗದ್ದೆ ಹತ್ರ ಗದ್ದೆ ಮಧ್ಯದಲ್ಲಿ ಮಾಡ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಬಿಟ್ಕೊಂಡು ಕಾಯ್ಬೇಕು, ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ. ಈಗ ನೀವು ಎಂ ಕಾಂ ಮಾಡ್ಲಿಕ್ಕೆ ಹೆಬ್ರಿಗೆ ಬಂದ್ರಿ, ಹೌದು, ನೀವು ಕೂಡ 8 ಕಿಲೋಮೀಟರ್ ನಡ್ಕೊಂಡೆ ಹೋದದ್ದು, ನಡ್ಕೊಂಡೆ ಬಂದದ್ದು. ಈಗ ನೀವು ಕೂಲಿ ಮಾಡ್ಬೇಕಾದ್ರೆ ನೀವು ಊರಿಂದ ಹೊರಗೆ ಬರ್ಬೇಕಾಗತ್ತೆ. ಊರಿನಲ್ಲಿ ಕೂಲಿ ಸಿಕ್ಕಿದ್ರು ಕೂಡ ಅಷ್ಟು ಸಂಬಳ ಸಿಗ್ಲಿಕ್ಕಿಲ್ಲ. ನೀವು ಕೂಡ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು. ಒಂದು ವೇಳೆ ಈಗ ಒಂದು ಸಣ್ಣ ಆಕ್ಸಿಡೆಂಟ್ ಅಂದ್ರೆ ಬೈಕ್ ನಲ್ಲಿ ಕಾರ್ ನಲ್ಲಿ ಆಗ್ಬೇಕಾಗಿಲ್ಲ, ಎಲ್ಲಿಯೋ ಮರದ ಸೊಪ್ಪು ಕಡಿಲಿಕ್ಕೆ ನೀವು ಹತ್ತುವಾಗ ನೀವು ಕೆಳಗೆ ಬೀಳಬಹುದು ಅಥವಾ ಜಾರಿಕೊಂಡು ಬೀಳಬಹುದು, ಅಂದ್ರೆ ಎಮರ್ಜೆನ್ಸಿ. ಈ ಸಂದರ್ಭದಲ್ಲಿ ಒಬ್ಬರನ್ನ ಸಾಗಿಸ್ಬೇಕಾದ್ರೆ ನೀವು ಹೇಳ್ತೀರಿ ರೋಡೇ ಇಲ್ಲ ಅಂತ ಹೇಳಿ, ಹೇಗೆ ಸಾಗಿಸ್ತೀರಿ? ಅದು ಕಷ್ಟ ಸಾಧ್ಯ. ಒಂದು ಎಕ್ಸಾಂಪಲ್ ಕೊಟ್ರಿ, ಒಂದು ಜೀವ ಉಳಿಸಬಹುದಿತ್ತು ಯಾರಿಗೆ ಫಿಟ್ಸ್ ಬಂದವರು ಬಿದ್ದರು ಅಂತ ಹೇಳಿ. ಈಗ ಒಂದು ಮಗುವಿಗೆ ಏನು ಕೂಡ ಆಗಬಹುದು, ಯಾಕಂದ್ರೆ ದಿವಸಕ್ಕೊಂದು ಕಾಯಿಲೆ ಇದೆ. ಹೇಗೆ ಕೊಂಡೋಗ್ತೀರಿ? ಕೊಂಡೋಗ್ಲಿಕ್ಕೆ ಅದೇ ಜೋಳಿಗೆ ಮಾಡಿ ತಗೊಂಡು ಹೋಗ್ಬೇಕು. ಈಗ ಗರ್ಭಿಣಿ ಸ್ತ್ರೀಯರಾಗ್ಲಿ, ಒಂದು ವೃದ್ಧಾಪ್ರಾಗ್ಲಿ, ಯಾರನ್ನೇ ಆಗ್ಲಿ ತಗೊಂಡು ಹೋಗೋದ್ರೆ ಒಂದು ಜೋಳಿಗೆ ಮಾಡಿ ತಗೊಂಡೋಗುವಂತ ಪರಿಸ್ಥಿತಿ. ಅದು ಅಲ್ಲಿ ಆಸ್ಪತ್ರೆ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಬೆಳವೇ ಬೇಕು. ಬೆಳವೆಯಲ್ಲಿ ಸಹ ಸರಿಯಾದ ಚಿಕಿತ್ಸೆ ಇಲ್ಲ, ಅಲ್ಲಿ ರಾತ್ರಿ ಹೋದ್ರೆ ಅದು ಕೂಡ ಬಂದಾಗ್ತದೆ. ರಾತ್ರಿ ಯಾರಿಗೂ ಹುಷಾರಿಲ್ಲ ಅಂದ್ರೆ ಸಹ ಅಲ್ಲಿ ಆಸ್ಪತ್ರೆನೇ ಇಲ್ಲ, ಹೆಬ್ರಿಗೆ ಹೋಗ್ಬೇಕು ದೂರದ. ಅದು ಗವರ್ಮೆಂಟ್ ಆಸ್ಪತ್ರೆ ಅಲ್ಲ, ಒಂದು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು. ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ರೆ ಯಾವುದೇ ಟ್ರೀಟ್ಮೆಂಟ್ ಸಿಗಲ್ಲ ನಮ್ಗೆ. ಕೇಳಿದೆ ಅಂದ್ರೆ ನಿಮ್ಮ ಊರಿನ ಹುಡುಗರಿಗೆ ಹುಡುಗಿಯರು ಕೊಡ್ತಾರ ಅಂತ. ಅಲ್ಲ, ಇನ್ನು ಕೊಡುವುದು ಕಷ್ಟ ಅಂತ, ಇನ್ನು ಕೊಡುವುದು ಸ್ವಲ್ಪ ಡೌಟ್ ಇಲ್ಲ ಇದಿಲ್ಲ ಹೇಳುವಾಗ ಇನ್ನು ಸ್ವಲ್ಪ ಕೊಡುವುದು. ಇನ್ನೊಂದು, ನಿಮ್ಮಂತವ್ರು ಎಂ ಕಾಂ ಎಲ್ಲ ಆದವರು ಎಲ್ಲ ಸಿಟಿಗೆ ಹೋಗ್ಬೋದು, ಅಲ್ಲಿ ಸೆಟಲ್ ಆಗ್ಬಹುದು, ಪ್ರತಿಭಾ ಪಲಾಯನ್ ಅಂತ ಹೇಳ್ತೇವೆ. ಬೇರೆ ಬೇರೆ ಕಾರಣಗಳಿಗೆ ಊರು ಬಿಟ್ಟು ಈಗಿನ ಯುವ ಪಡೆ ಹೋಗುದಾದ್ರೆ ಆ ಊರು ಹೇಗೆ ಉದ್ಧಾರ ಆದೀತು? ಅದು ಒಂದು 50 ವರ್ಷ 60 ವರ್ಷ ಮೇಲ್ಪಟ್ಟಂತ ಜನರು ಹೇಗೆ ವಾಸಿಸ್ತಾರೆ? ಯಾಕೆ ಈ ಸರ್ಕಾರ ಇದ್ರ ಬಗ್ಗೆ ತಲೆ ಕೊಡ್ತಾ ಇಲ್ಲ? ಅದೊಂದು ಕರೆಕ್ಟ್ ಒಂದು ಫಾರ್ಮೇಟ್ ಕೊಡ್ಲಿ. ಇಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು, ಇಷ್ಟು ನಮ್ಗೆ ಸೇರಿದ್ದು, ನಾವು ಮಾಡುವ ಅಂತ ಹೇಳಿ. ಸೊ ಈ ವೋಟ್ ಹಾಕುವುದಿಲ್ಲ ನಾವು ಅಂತ ಹೇಳುವಾಗ, ಬ್ಯಾನರ್ ಎಲ್ಲ ಹಾಕುವಾಗ ಸಾಮಾನ್ಯವಾಗಿ ನಿಮ್ ಮೇಲೆ ಪ್ರೆಷರ್ಗಳೆಲ್ಲ ಬರ್ತಾರೆ. ಈಗ ಯಾರು ಕಾಲ್ ಮಾಡಿದವರು ಹೇಳಿದ ಹಾಗೆ ಬಂದಿದೆ ಸರ್, ಬಂದಿದೆ. ನಾವು ಇತ್ತೀಚೆಗೆ ಒಂದು ಬ್ಯಾನರ್ ಅನ್ನ ಹಾಕಿದ್ವಿ, ನಿಮ್ಮ ವಿಸಿಲ್ ಅಲ್ಲಿ ತೋರಿಸಿದ್ರೆ ನೀವು. ಆ ಬ್ಯಾನರ್ ಅನ್ನ ಪಂಚಾಯತ್ ಅವರು ಬಂದು ಕಿತ್ಕೊಂಡು ಹೋಗ್ತಾರೆ. ಹೇಗೆ ಕಿತ್ಕೊಂಡು ಹೋಗ್ತಾರೆ ಅಂದ್ರೆ, ಊರಿನವರ ಮನ ಒಲಿಸುವಂತ ಪ್ರಯತ್ನಕ್ಕೆ ಅವ್ರು ಬರುವುದಿಲ್ಲ. ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು, ಪೊಲೀಸ್ ದರ್ಪವನ್ನ ಬಳಸಿಕೊಂಡು, ಯಾರು ಇಲ್ಲದ 5-6 ಗಂಟೆ ಸಂದರ್ಭದಲ್ಲಿ ಬಂದು ಏಕಾಏಕಿ ಈ ಬ್ಯಾನರ್ಗಳನ್ನ ಹರ್ಕೊಂಡು ಹೋಗ್ತಾರೆ. ಈ ಬ್ಯಾನರ್ಗಳನ್ನ ಹರ್ಕೊಂಡು ಹೋಗಿದ್ದಾರೆ. ನಾವು ಪಂಚಾಯತಲ್ಲಿ ಹೋಗಿ ಕೇಳಿದಾಗ ನಮ್ಮ ಮೇಲೆ ಪ್ರೆಷರ್ ಉಂಟು, ನಾವು ಅದು ಹಾಕ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. 3-4 ದಿನದ ಹಿಂದೆನೆ ಹೋಗಿ ನಾವು ಪಂಚಾಯತಿಗೆ ಮನವಿ ಕೊಟ್ಟಿದ್ದೇವೆ, ನಾವು ಬ್ಯಾನರ್ ಅನ್ನ ಹಾಕ್ತೇವೆ ಈ ಸಲ, ನಮ್ಗೆ ನೀವು ಪರ್ಮಿಷನ್ ಅನ್ನ ಕೊಡಿ ಅಂತ. ಇಲ್ಲ, ನಾವು ಅದನ್ನ ತಾಲೂಕ್ ಪಂಚಾಯತಿ ಕಳಿಸ್ಬೇಕು, ಜಿಲ್ಲಾ ಪಂಚಾಯತಿ ಕಳಿಸ್ಬೇಕಂತ ಹೇಳಿದ್ರು. ಆಮೇಲೆ ಅವರಿಂದ ಯಾವುದೇ ಉತ್ತರ ನಮ್ಗೆ ಸಿಕ್ಲಿಲ್ಲ. ನಾವು ಹಾಕಿದ್ದೇವೆ, ಎಲ್ಲರ ಒಗ್ಗಟ್ಟಿನಿಂದ ಹಾಕಿದ್ದೇವೆ, ಪುನಃ ಬಂದು ಕಿತ್ಕೊಂಡು ಹೋಗ್ತಾರೆ. ಅದು ಪೊಲೀಸ್ ಫೋರ್ಸ್ ಯೂಸ್ ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಹೇಳಬೇಕಿತ್ತು, ಹೇಳಿದ್ದೇವೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳಿದ್ವಿ, ಅವರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ವಿ ನಾವು ಆರಂಭದಲ್ಲಿ. ಅವ್ರು ಹೇಳ್ತಾರೆ ಪಂಚಾಯತಿಯಿಂದ ನಮ್ಗೆ ಕರೆ ಬಂದಿದೆ, ಅವ್ರು ತಗ್ಸ್ಬೇಕಂದ್ರೆ ನಾವು ನಿತ್ಕೊಂಡು ತಗ್ಸ್ಲೇಬೇಕು, ಅದು ನಮ್ಮ ಡ್ಯೂಟಿ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಅಂತ ಪೊಲೀಸ್ ಇಲಾಖೆ ಅವ್ರು ಹೇಳ್ತಾರೆ. ಪೊಲೀಸ್ ಇಲಾಖೆ, ಹಾ, ಪೊಲೀಸ್ ಇಲಾಖೆ ಅವ್ರಿಗೆ ಏನೋ ಮಾಹಿತಿ ಬಂದಿದೆ, ನಮ್ಗೆ ಏನೋ ಅದು ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ, ಅದಕ್ಕೆ ನಾವು ಅದನ್ನ ತಕೊಂಡು ಹೋಗಿದ್ದೇವೆ. ತಗೊಂಡು ಹೋಗ್ಬೋದು ಸರ್, ಗೊತ್ತು ನಮ್ಗೆ ಪರ್ಮಿಷನ್ ಕೊಡ್ಲಿಕ್ಕಿಲ್ಲ ಅಂತ ಗೊತ್ತು. ಆ ಜನರು ಮನವೊಲಿಸುವ ಅದ್ರ ಒಂದು ಪ್ರಯತ್ನ ಆದ್ರೂ ಮಾಡ್ಬೋದಲ್ಲ. ಈಗ ಪಂಚಾಯತಿಗೋಸ್ಕರ ಜನರು ಇರುವುದು, ಜನರಿಗೋಸ್ಕರ ಪಂಚಾಯತ್ ಇರುವಂತದ್ದು, ಪಂಚಾಯತ್ ಇರುವುದು. ಆ ಜನರು ಮನವೊಲಿಸಿ ಇಲ್ಲ ಹಾಕ್ಲಿಕ್ಕೆ ಇಲ್ಲ, ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ, ಇದನ್ನ ಹೀಗೆ ಹಾಕ್ಬೇಡಿ, ಈ ತರ ಹೋರಾಟ ಮಾಡಿ, ಈ ತರ ಮಾಡಿ ಅಂತ ಒಂದು ಮಾರ್ಗದರ್ಶನ ಮಾಡಿ ಅವ್ರು ತೆಗಿಲಿಕ್ಕೆ ಹೇಳ್ತಿದ್ರೆ ಅಲ್ಲಿಂದ ಜನರು ತೆಗಿತಿದ್ರು. ಈ ರೀತಿ ದರ್ಪ ಯೂಸ್ ಮಾಡಿ ಏಕಾಏಕಿ ಬಂದು ಹರ್ಕೊಂಡು ಹೋಗುದು, ಪೊಲೀಸ್ ಫೋರ್ಸ್ ಅನ್ನು ಯೂಸ್ ಮಾಡಿ ಅಂದ್ರೆ ಇದು ಯಾವ ನ್ಯಾಯ ಅಂತ ನಾವು ಕೇಳಬೇಕು. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರಲ್ಲ, ರಾಜ್ಯದಲ್ಲಿ ಬಿಜೆಪಿ ಇದೆ, ಕೇಂದ್ರದಲ್ಲಿ ಬಿಜೆಪಿ ಇದೆ, ನಿಮ್ ಪಂಚಾಯತಿ ಕೂಡ ಬಿಜೆಪಿ ಬೆಂಬಲಿತ ಇವರು, ಅವರು ಯಾಕೆ ಈ ಸ್ಥಳೀಯ ಸಮಸ್ಯೆ ಅರ್ಥ ಆಗುದಿಲ್ಲ? ಯಾಕಂದ್ರೆ ಜನಪ್ರತಿನಿಧಿಗಳು ಅಂದ್ರೆ ಜನರಿಗೋಸ್ಕರ ಇರುವಂತವ್ರು, ಯಾಕೆಂದ್ರೆ ನೀವೇ ಆಯ್ಕೆ ಮಾಡಿದಂತ ಸರ್ಕಾರ.
ಅಲ್ವಾ? ನಿಮ್ಗೋಸ್ಕರವೇ ಒಂದು ಈ ಜನಪ್ರತಿನಿಧಿಗಳು ಕವಡೆ ಕೀಮತಿಲ್ಲದಾಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಿಮ್ಮೂರಿನಲ್ಲಿ ಸಮಾವೇಶ ಆಗತ್ತೆ, ಸಾಧಾರಣ ಒಂದು 200 ಕುಟುಂಬಗಳು ಇವೆ ಅಲ್ವಾ? 200 ಕುಟುಂಬಗಳು ಇದ್ರೆ ಸಾಧಾರಣವಾಗಿ ಒಂದು 400 ಓಟ್ ಇದೆ ಅಲ್ಲಿ, ಒಂದು 350 ಮೇಲೆ ಓಟ್ ಇದೆ, ವೋಟಿಂಗ್ ಬೂತ್ ಇಲ್ಲಿದೆ. ಮೇಡಮ್ ಅಕ್ಕಿಗೆ ಬರ್ಬೇಕು ಮೇಡಮ್, ವೋಟ್ ಹಾಕ್ಲಿಕ್ಕೆ ಅಷ್ಟು ಕಷ್ಟಪಟ್ಟು ಬರ್ಬೇಕು ಬರ್ಬೇಕು. ಅವಾಗ ರಿಕ್ಷಾ ಕಳಿಸ್ತಾರ? ಅವಾಗ ಕಳಿಸ್ತಾರೆ, ಅವಾಗ ಬರ್ತದೆ ವೆಹಿಕಲ್. ಈಗ ಇಷ್ಟೆಲ್ಲ ಆಗಿ ಮಾಧ್ಯಮ ಮಳೆಗಾಲ ಮಧ್ಯದಲ್ಲಿ ಓಟ್ ಇಡ್ಲಿ, ಆಗ ಗೊತ್ತಾಗ್ತದೆ ಅವರಿಗೆ ಕಷ್ಟ ಗೊತ್ತಾಗ್ತದೆ ಅಂತ. ಬೇಸಿಗೆಯಲ್ಲಿ ಅದಕ್ಕೆ ಬೇಸಿಗೆಯಲ್ಲಿ ಇರ್ತಾರೆ ಅಲ್ಲ. ಈಗ ಅವರು ಸಂಧಾನಕ್ಕೆ ಬರ್ತಾರೆ, ಈಗ ಪಾಂಡವರ ಮತ್ತು ಕೌರವರ ನಡುವೆ ಸಂಧಾನಕ್ಕೆ ತುಂಬಾ ಪ್ರಯತ್ನ ಎಲ್ಲ ಆಗಿತ್ತು, ಈಗ ಸಂಧಾನಕ್ಕೆ ಬರ್ತಾರೆ, ಅವರೊಂದು ಆಶ್ವಾಸನೆ ಕೊಡ್ತಾರೆ. ನಿಮ್ಮಲ್ಲಿ ಕೇಳದೇ ಇರುವವರು ಇರ್ಬೋದು, ಕೇಳುವವರು ಇರ್ಬೋದು, ಅವ್ರು ಹೇಳಿದಾರಲ್ಲ ಬಿಡುವ ಅಂತ ಹೇಳಿ, ಈಗ ನಿಮ್ಮಲ್ಲಿರುವಂತ ಒಗ್ಗಟ್ಟನ್ನ ಬ್ರೇಕ್ ಮಾಡ್ಲಿಕ್ಕೆ ನೋಡ್ತಾರೆ, ಆವಾಗ ನಿಮ್ಮ ನಿಲುವು ಏನು? ಇಲ್ಲ, ನಮ್ಗೆ ಅನ್ಸಿದ ಮಟ್ಟಿಗೆ ನಮ್ಮ ಊರಿನಲ್ಲಿ ಈಗ ಒಂದು ದೃಢ ನಿರ್ಧಾರವನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಯಾವುದೇ ತೀರ್ಮಾನವನ್ನ ಮಾಡೋದಿದ್ರು ಕೂಡ ಒಮ್ಮತದಿಂದಲೇ ಮಾಡುವುದು, ಎಲ್ಲರ ಒಮ್ಮತದಿಂದಲೇ ಮಾಡುವುದು ಬಿಟ್ರೆ ಆ ಬ್ರೇಕ್ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಆಗುದಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಹಾಗೆ ನಾವು ಕೇವಲ ಭರವಸೆಯನ್ನ ಕೊಟ್ರೆ ನಾವು ಅದು ಭರವಸೆಯಾಗಿ ಉಳಿದಿದೆ, ಹಿಂದೂ ಕೂಡ ಕೊಟ್ಟಿದ್ದಾರೆ, ಹಿಂದೂ ತುಂಬಾ ಸಲ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಭರವಸೆಯನ್ನ ಕೊಟ್ಟರೆ ಕೂಡ ನಾವು ಮಾಡುವುದಿಲ್ಲ, ಮತದಾನವನ್ನ ಮಾಡುವುದಿಲ್ಲ. ನಮ್ಗೆ ಅದು ನೀವು ಹೇಳಿದಾಗ ಲಿಖಿತ ರೂಪದಲ್ಲೂ ಅಥವಾ 100% ಮಾಡುವಂತ ರೀತಿಯಲ್ಲೂ ನಮ್ಗೆ ಭರವಸೆಯನ್ನು ಕೊಟ್ಟರೆ ಮಾತ್ರ ನಾವು ಮತದಾನವನ್ನ ಮಾಡ್ತೇವೆ, ಇಲ್ಲದೆ ಇದ್ರೆ ನಾವು ಮತದಾನವನ್ನ ಮಾಡುವುದಿಲ್ಲ ಅಂತ ಅದಾಗ್ಲೇ ನಿರ್ಧಾರ ಮಾಡಿದ್ದೇವೆ ನಾವು ಊರಿನವರೆಲ್ಲರೂ ಕೂಡ ಸೇರ್ಕೊಂಡು. ಸರ್, ಈ ನಮ್ಮ ಮಾಧ್ಯಮದ ಮುಖಾಂತರ, ರೈಜು ವರ್ಲ್ಡ್ ಮುಖಾಂತರ ಟಿವಿಯನ್ನು ವೀಕ್ಷಿಸುತ್ತಿರುವಂತ ಇದರಲ್ಲಿ ಯಾರು ಕೂಡ ಜನಪ್ರತಿನಿಧಿಗಳು ಇರಬಹುದು, ನಮ್ಮ ಒಂದು ಮಾಧ್ಯಮದ ಮೂಲಕ ಏನು ಮನವಿಯನ್ನು ಮಾಡ್ಲಿಕ್ಕೆ ಹೋಗ್ತೀರ? ನಾವು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ನಾನು ಅದಾಗ್ಲೇ ಹೇಳ್ದಾಗ್ಲೇ ನಕ್ಸಲೆಟ್ ಪೀಡಿತ ಪ್ರದೇಶ ಅಂತ ಗುರುತಿಸಿಕೊಂಡಂತ ಪ್ರದೇಶ, ಕಾಡು ಪ್ರಾಣಿಗಳ ಹಾವಳಿ ಇರುವಂತ ಪ್ರದೇಶ, ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಒಂದು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಆ ಪ್ರದೇಶದಲ್ಲಿ. ಸಾಕಷ್ಟು ಮನವಿ 40-45 ವರ್ಷದಿಂದ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದಾರೆ. ಪ್ರತಿ ಗ್ರಾಮ ಸಭೆ ರೆಕಾರ್ಡ್ಸ್ ಅನ್ನ ತೆಗೆದು ನೋಡಿ, ಅಲ್ಲಿ ನಮ್ದೊಂದು ಮನವಿ ಇದ್ದೇ ಇರ್ತದೆ, ರಸ್ತೆದು, ನೆಟ್ವರ್ಕ್ ಇನ್ನೊಂದು. ನಾವು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇವೆ. ಅಲ್ಲಿನ ಜನರು ಇವತ್ತು ಇವತ್ತು ಉಡುಪಿ ಜಿಲ್ಲೆಯನ್ನೇ ತಗೊಳ್ಳಿ, ನಾವು ವಿದ್ಯಾವಂತರ ಜಿಲ್ಲೆ ಅಂತ ಕರಿತೇವೆ, ಬುದ್ಧಿವಂತರ ಜಿಲ್ಲೆ ಅಂತ ಕರಿತೇವೆ ನಾವು ಉಡುಪಿ ಜಿಲ್ಲೆಯನ್ನ. ಉಡುಪಿ ಜಿಲ್ಲೆಯಲ್ಲೇ ಬರ್ತದೆ, ಮೊದಲು ಕುಂದಾಪುರ ತಾಲೂಕಿತ್ತು, ಈಗ ಹೆಬ್ರಿ ತಾಲೂಕಿಗೆ ಸೇರ್ತದೆ ಆ ಪ್ರದೇಶ, ಹಾಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಆ ಪ್ರದೇಶ. ನಾವು ಒಂದು ಆದಿವಾಸಿಗಳ ರೀತಿಯಲ್ಲಿ ಅಲ್ಲಿನ ಜನರು ಇವತ್ತು ಬದುಕ್ತಾ ಇದ್ದಾರೆ. ನಾವು ಮನವಿಯನ್ನ ಮಾಡ್ತೇವೆ, ನಮ್ಮ ಊರಿನ ಎಲ್ಲ ಜನರ ಪರವಾಗಿ ನಾವು ಮನವಿಯನ್ನ ಮಾಡ್ತೇವೆ. ಒಮ್ಮೆ ನೀವು ಬೇಕಾದ್ರೆ ನಾವು ಹೇಳುದು ನಿಮ್ಗೆ ಸುಳ್ಳು ಅನ್ಸಿದ್ರೆ, ಮಳೆಗಾಲದಲ್ಲಿ ಒಮ್ಮೆ ಆ ಪ್ರದೇಶಕ್ಕೆ ನೀವು ವಿಸಿಟ್ ಮಾಡಿ, ಆ ಪ್ರದೇಶಕ್ಕೆ ಬನ್ನಿ, ನೀವು ಕೂಡ ಒಂದು ಸರ್ವೆ ಮಾಡಿ ನಮ್ಗೆ. ಓಕೆ, ನೀವು ಅರಣ್ಯ ಇಲಾಖೆಯನ್ನ ನೀವು ಮುಂದಿಟ್ಟು ತೋರಿಸ್ತೀರಲ್ಲ, ಅರಣ್ಯ ಇಲಾಖೆ ಜಾಗ ಏನ್ ಬರ್ತದೆ ಅಲ್ಲಿ ಅದನ್ನ ಬಿಡಿ, ಅರಣ್ಯ ಇಲಾಖೆ ಸರ್ವೆ ಮಾಡಿಸಿ ಅರಣ್ಯ ಇಲಾಖೆ ಜಾಗ ಬಿಡಿ, ಉಳಿದ ಒಂದು ಮುಕ್ಕಾಲಂಶ ಜಾಗ ಏನು ನಿಮ್ಮ ಕಂದೆ ಇಲಾಖೆಗೆ ಬರ್ತದೆ, ಅದರಲ್ಲಾದ್ರೂ ನಮ್ಗೆ ರೋಡ್ ಮಾಡಿ ಕೊಡಿ. ಅರಣ್ಯ ಇಲಾಖೆ ಮತ್ತೆ ನೋಡುವ, ಆ ಉಳಿದ ಜಾಗದಲ್ಲಾದ್ರೂ ನಮ್ಗೆ ರೋಡ್ ಮಾಡಿ ಕೊಡಿ. ಇವತ್ತು 15-16 ಕುಟುಂಬ ಇವತ್ತು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ, ಅವ್ರಿಗೆ ಒಂದು ಹಕ್ಕುಪತ್ರದ ವ್ಯವಸ್ಥೆಯನ್ನ ಮಾಡಿಸಿಕೊಡಿ. ಇವತ್ತು ಅವರಿಗೆ ಯಾವುದೇ ಕೃಷಿಯ ಒಂದು ಸರ್ಕಾರದ ಸೌಲಭ್ಯಗಳು ಅವ್ರಿಗೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ 15 ಕುಟುಂಬಗಳು ನಂಬಿಕೊಂಡಿರೋದು ಪ್ರಮುಖವಾಗಿ ಕೃಷಿಯನ್ನೇ, ಭತ್ತ ಮತ್ತು ಅಡಿಕೆಯನ್ನು ಹೆಚ್ಚಾಗಿ ಬೆಳೀತಾರೆ. ಅವ್ರಿಗೆ ಯಾವುದೇ ಕೂಡ ಸರ್ಕಾರದ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ಅವ್ರಿಗೆ ಒಂದು ಹಕ್ಕುಪತ್ರದ ವ್ಯವಸ್ಥೆಯನ್ನ ಮಾಡಿಕೊಡಿ. ಹಾಗೆ ಇವತ್ತು ನೀವೇ ಹೇಳಿದಾಗೆ ಇವತ್ತು ಒಂದು ಗರ್ಭಿಣಿ ಸ್ತ್ರೀ ಇದ್ರೆ ಅಥವಾ ಒಂದು ರೋಗಿ ಇದ್ರೆ ಹೇಗೆ ಕರ್ಕೊಂಡು ಹೋಗು? ರೋಗಿ ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ಗೆ ಫೋನ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇಲ್ಲ ಸರ್ ಆ ಭಾಗದಲ್ಲಿ. ಹೋಗಿ ಬೈಕಲ್ಲಿ ಹೋಗೋ, ಇನ್ನೊಂದು ಹೋಗಿ ಅಲ್ಲಿ ಹೇಳಿ ಬಂದು ಗಾಡಿಯನ್ನು ಕರ್ಕೊಂಡು ಬರಬೇಕು. ನೆಟ್ವರ್ಕೇ ಸಿಗುವುದಿಲ್ಲ ಅಲ್ಲಿ. ಒಂದು ನೆಟ್ವರ್ಕ್ನ ವ್ಯವಸ್ಥೆಯನ್ನು ಮಾಡಿಕೊಡಿ. ಬೂಸ್ಟರ್ ಹಾಕಿ ಕೊಡ್ತೇವೆ, ಇನ್ನೊಂದು ಹಾಕಿ ಕೊಡ್ತೇವೆ, ನಮಗೆ ಆಶ್ವಾಸನೆ ಬೇಡ, ಮಾಡಿಕೊಡಿ ನಮಗೆ. ನಾವು ಖಂಡಿತ ಅಲ್ಲಿನ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ನಾವು ಮತದಾನವನ್ನು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕರೇ, ಸುಮನ್ ಶೆಟ್ಟಿ ಮತ್ತು ರಾಘವೇಂದ್ರ ಅವರು, ನಾವು ಓಟ್ ಹಾಕುವುದಿಲ್ಲ ಯಾಕೆ, ಮಡಮಕ್ಕಿಯ ಪರಿಸ್ಥಿತಿ ಏನಾಗಿದೆ, 2000 ನಾವು ನಮ್ಮ ಮೊನ್ನೆ ಆಗಸ್ಟ್ 15ಕ್ಕೆ 75 ವರ್ಷಗಳನ್ನು ಪೂರೈಕೆ ಮಾಡಿದೆವು, ಪ್ರಧಾನಮಂತ್ರಿಯವರು ಘೋಷಿಸಿದ್ದಾರೆ ಇದು ಅಮೃತ ಕಾಲದಲ್ಲಿ ಇದ್ದೇವೆ ನಾವು, ಮುಂದಿನ 25 ವರ್ಷಗಳಲ್ಲಿ 100 ವರ್ಷ ಆಗ್ತದೆ ಸ್ವಾತಂತ್ರ್ಯ ಸಿಕ್ಕಿ. ಆದರೆ ಮಡಮಕ್ಕಿ ಇವತ್ತು ಬಡಮಕ್ಕಿ ಆಗಿದೆ. ಈ ಜನತೆಗೆ ಸಾಕಷ್ಟು ನೆರವು ಬೇಕು, ಸಾಕಷ್ಟು ಮೂಲಭೂತ ಸೌಕರ್ಯಗಳು ಬೇಕು, ಸಾಂತ್ವನ ಬೇಡ ಮತ್ತು ಆಶ್ವಾಸನೆಗಳು ಬೇಡ, ಇಲ್ಲದಿದ್ದರೆ ನಾವು ಓಟ್ ಹಾಕುದಿಲ್ಲ ಅಂತ ಹೇಳ್ತಿದ್ರೆ ಇದು ಇಂದಿನ ಡಿಬೇಟ್ ಅವರು. ತಾವು ಬಂದ್ರಿ, ತಮ್ಮ ಊರಿನ ಬಗ್ಗೆ, ತಮ್ಮ ಗ್ರಾಮದ ಬಗ್ಗೆ ನೈಜ ಮತ್ತು ಪ್ರಸಕ್ತ ವಿಚಾರಗಳನ್ನು ಹೇಳಿದ್ರಿ, ನಿಮಗೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.